ॐ शुद्धस्फटिकसङ्काशं शुद्धविद्याप्रदायकं शुद्धं पूर्णं चिदानन्दं सदाशिवमहं भजे सदाशिवसमारम्भां शङ्कराचार्यमध्यमां अस्मदाचार्यपर्यन्तां वन्दे गुरु परम्पराम् शङ्करं शङ्कराचार्यम् केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दम् यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं श्रीमच्छङ्करभगवत्पूज्यपादमहासद्गुरुभ्यो नमः श्रीश्रीसच्चिदानन्देन्द्र सरस्वती सद्गुरुपादुकाभ्यां नमः नमो नमः सद्गुरुपादुकाभ्यां भगवद्भक्तरु तत्त्वजिज्ञासु साधकरु मुमुक्षुगळु विशेषवागि शङ्कर भगवत् पूज्यपादाचार्यर परम भक्तरु परम आराधकरु आगि ಭಗವತ್ಪಾದ ಶಂಕರಾಚಾರ್ಯರವರ ಬ್ರಹ್ಮಸೂತ್ರ ಭಾಷ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಅಧ್ಯಯನ ಮಾಡುತ್ತಾ ಪ್ರವಚನವನ್ನು ಆಲಿಸುತ್ತಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಪ್ಲವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ಅಮಾವಾಸ್ಯ ತಿಥಿ ಭೀಮ ಅಮಾವಾಸ್ಯೆ ಅಧ್ಯಾತ್ಮ ಸಾಧಕರಿಗೆ ಇಂದು ಭೀಮೇಶ್ವರ ಸ್ವರೂಪನಾದ ಶಂಕರನ ಅನುಗ್ರಹದಿಂದ ಹಾಗೂ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹದಿಂದ ಮತ್ತು ವಿಶೇಷವಾಗಿ ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರ ಅನುಗ್ರಹದಿಂದ ಬ್ರಹ್ಮಜ್ಞಾನವನ್ನು ಪಡೆದು ಧನ್ಯರಾಗುವಂತಹ ಪರ್ವಕಾಲ 2021 ಇಸ್ವಿ ಆಗಸ್ಟ್ ತಿಂಗಳು ತಾರೀಕು 8 ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ತಮ್ಮೆಲ್ಲರಿಗೂ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಪ್ರವಚನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸುಸ್ವಾಗತ. ಓಂ ಶಾಂತಿ ಶಾಂತಿ ಶಾಂತಿ. ಇಂದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಪ್ರಥಮಾಧ್ಯಾಯ ಸಮನ್ವಯಾಧ್ಯಾಯ ಸಮನ್ವಯಾಧ್ಯಾಯವೆಂಬ ಪ್ರಥಮಾಧ್ಯಾಯದಲ್ಲಿ ಮೂರನೇ ಪಾದ ಎರಡನೇ ಅಧಿಕರಣ. ಇದು ವೇದಾಂತ ಮೀಮಾಂಸಾ ದರ್ಶನದಲ್ಲಿ 20ನೇ ಅಧಿಕರಣ. ಈ ಅಧಿಕರಣಕ್ಕೆ ಹೆಸರು ಭೂಮಾಧಿಕರಣಂ. ಬಾ ಜುಮ್ಮಂತ ಇದೆ ಮೈ ನನಗೆ. ಭೂಮಾಧಿಕರಣಂ 1-3-3 ಒಂದನೇ ಅಧ್ಯಾಯ 1-3-2 ಒಂದನೇ ಅಧ್ಯಾಯ ಮೂರನೇ ಪಾದ ಎರಡನೇ ಅಧಿಕರಣ ಭೂಮಾಧಿಕರಣಂ. ಈ ಅಧಿಕರಣದಲ್ಲಿ ಕೇವಲ ಸೂತ್ರದ್ವಯಂ ಎರಡೇ ಸೂತ್ರಗಳಿವೆ. ಸೂತ್ರಗಳನ್ನ ಪಾರಾಯಣ ಮಾಡಿ ಅನಂತರ ವಿಷಯ ಪ್ರವೇಶ ಮಾಡೋಣ.
ಒಂದನೇ ಅಧ್ಯಾಯ ಮೂರನೇ ಪಾದ ಎರಡನೇ ಅಧಿಕರಣ ಭೂಮಾಧಿಕರಣ. ಓಂ ಭೂಮ ಸಂಪ್ರಸಾದ ದದ್ಯುಪದೇಶ. ಓಂ ಓಂ ಭೂಮ ಸಂಪ್ರಸಾದ ದದ್ಯುಪದೇಶ. ಓಂ ಓಂ ಧರ್ಮೋಪಪತ್ತೇಶ್ಚ. ಓಂ ಓಂ ಧರ್ಮೋಪಪತ್ತೇಶ್ಚ. ಓಂ ಓಂ ಶಾಂತಿ ಶಾಂತಿ ಶಾಂತಿ. ಮೊಟ್ಟ ಮೊದಲನೇ ಸೂತ್ರ ಓಂ ಭೂಮ ಸಂಪ್ರಸಾದ ದದ್ಯುಪದೇಶ. ಓಂ ಭೂಮ ಸಂಪ್ರಸಾದ ದದ್ಯುಪದೇಶ. ಓಂ ಶಾಂತಿ ಶಾಂತಿ ಶಾಂತಿ. ಪದಚ್ಛೇದ ಮಾಡ್ತೇನೆ ಸೂತ್ರಕ್ಕೆ. ಭೂಮ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಇತಿ ಪದತ್ರಯಾತ್ಮಕಂ ಸೂತ್ರಂ. ಭೂಮ ಸಂಪ್ರಸಾದಾತ್, ಬೇಗ ನಾಲ್ಕು ಮಾಡೋಣ. ಭೂಮ ಸಂಪ್ರಸಾದಾತ್ ಅಧಿ ಉಪದೇಶಾತ್ ಇತಿ ಚತುಷ್ಪದಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ ನಾಲ್ಕು ಪದಗಳಿವೆ. ಸೂತ್ರಕರ್ಥ ನೋಡೋಣ. ಭೂಮ ಪರಮಾತ್ಮ ಏವ, ಭೂಮ ಪರಮೇವ ಬ್ರಹ್ಮ. ಕುತಃ ಸಂಪ್ರಸಾದಾತ್ ಅಧಿ ಉಪದೇಶಾತ್ ಇತಿ ಹೇತು. ಇದು ಪ್ರತಿಜ್ಞಾ ಮತ್ತು ಹೇತು ದ್ವಯಾತ್ಮಕಂ ಸೂತ್ರಂ. ಈ ಸೂತ್ರದಲ್ಲಿ ಪ್ರತಿಜ್ಞೆಯೂ ಇದೆ, ಹೇತುವೂ ಇದೆ. ಭೂಮ ಭೂಮವು ಪರಬ್ರಹ್ಮವೇ ಆಗಿದೆ. ಏಕೆಂದರೆ ಸಂಪ್ರಸಾದಾತ್ ಅಧಿ, ಸಂಪ್ರಸಾದನಿಗಿಂತಲೂ ಮೇಲೆ, ಸಂಪ್ರಸಾದನಿಗಿಂತಲೂ ಶ್ರೇಷ್ಠವೆಂದು, ಸಂಪ್ರಸಾದನಿಗಿಂತಲೂ ಆತ್ಮನೆಂದು ಉಪದೇಶಾತ್ ಉಪದೇಶ ಮಾಡುತ್ತಿರುವುದರಿಂದ ಭೂಮವು ಪರಬ್ರಹ್ಮವೇ ಆಗಿರಬೇಕು. ಏಕೆಂದರೆ ಈ ಸಂಪ್ರಸಾದ ಅಂತ ಇದ್ದಾನಲ್ಲ ಪ್ರಾಣ, ಈ ಪ್ರಾಣನಿಗಿಂತಲೂ ಕೂಡ ಮೇಲ್ಗಡೆ ಇದ್ದಾನೆ ಭೂಮ, ಪ್ರಾಣನನ್ನು ಮಿಂಚಿದ್ದಾನೆ ಭೂಮ ಎಂದು ಶ್ರುತಿ ಬಾಯ್ಬಿಟ್ಟು ಹೇಳುತ್ತಿರುವುದರಿಂದ ಸೂತ್ರಕ್ಕೆ ಅರ್ಥವಾಯಿತು. ಆದರೆ ಸರಿಯಾಗಿ ಅರ್ಥವಾಗಿಲ್ಲ ನಮಗೆ ಈ ಒಂದು ಅಧಿಕರಣಕ್ಕೆ. ಭಗವತ್ಪಾದ ಶಂಕರಾಚಾರ್ಯರವರು ವಿಷಯ ವಾಕ್ಯ, ಸಂಶಯ, ಪೂರ್ವ ಪಕ್ಷ, ಉತ್ತರ ಪಕ್ಷ, ಸಿದ್ಧಾಂತ, ಪ್ರಯೋಜನಗಳನ್ನು ತೋರಿಸ್ತಾರೆ. ಓಂ ಭೂಮ ಸಂಪ್ರಸಾದ ದದ್ಯುಪದೇಶ. ಓಂ ಶಾಂತಿ ಶಾಂತಿ ಶಾಂತಿ. ಈ ಅಧಿಕರಣಕ್ಕೆ ಯಾವ ವೇದಾಂತದಿಂದ ವಿಷಯ ವಾಕ್ಯವನ್ನು ಆರಿಸಿಕೊಳ್ಳಬೇಕೋ, ಪ್ರಶ್ನೆ. ಭಗವತ್ಪಾದ ಶಂಕರಾಚಾರ್ಯರ ಕಣ್ಣು ಚಾಂದೋಜೋಪನ ಶಕ್ತಿಯ ಮಂತ್ರದ ಮೇಲೆ ಬಿತ್ತು. ಇದಂ ಸಮಾಮನಂತಿ ಭೂಮಾತ್ವೇವ ವಿಜಿಜ್ಞಾಸಿತವ್ಯಃ ಇತಿ ಭೂಮಾನಂ ಭಗವಃ ವಿಜಿಜ್ಞಾಸೆ ಇತಿ. ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮ. ಅತ ಯತ್ರಾನ್ಯತ್ ಪಶ್ಯತಿ ಅನ್ಯತ್ ಶೃಣೋತಿ ಅನ್ಯತ್ ವಿಜಾನಾತಿ ತದಲ್ಪಂ ಇತ್ಯಾದಿ ಸಮಾಮನಂತಿ. ಬಾ, ಈ ಮಂತ್ರ ಹೇಳ್ತಾ ಇದ್ರೆ ಮೈ ಝುಮ್ ಅಂತ ಇದೆ ನನಗೆ. ಇದನ್ನ ಚಾಂದೋಗ್ಯ ಭಾಷ್ಯವನ್ನು ಪಾಠ ಮಾಡುವಾಗ ಪರಮ ಪೂಜ್ಯ ಸದ್ಗುರುಗಳವರು ವಿಸ್ತಾರವಾಗಿ ಪಾಠ ಮಾಡಿದ್ದಾರೆ. ಒಂದ್ ಕಡೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ, ಮತ್ತೊಂದ್ ಕಡೆ ಚಾಂದೋಗ್ಯ ಶಾಂಕರ ಭಾಷ್ಯ, ಎರಡನ್ನು ಇಟ್ಕೊಂಡು ಕಂಪೇರ್ ಮಾಡಿ ಹೇಳಿದ್ದಾರೆ ಎನ್ನುವುದನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಸದ್ಗುರು ಸ್ವರೂಪರಾದ ತಮಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಚಾಂದೋಗ್ಯೋಪನಿಷತ್ತಿನಲ್ಲಿ ಏಳನೇ ಅಧ್ಯಾಯದಲ್ಲಿ ಇಪ್ಪತ್ತ್ ಮೂರನೇ ಖಂಡದಲ್ಲಿ ಬರುವಂತಹ ಒಂದು ಭಾಗವಿದು. ಅಲ್ಲ ಸಣ್ಣ ಕಥೆ ಬರುತ್ತೆ.
ಕಥೆಯನ್ನು ಸಂಕ್ಷೇಪವಾಗಿ ಹೇಳಿ ವಿಜಯ ಪ್ರವೇಶವನ್ನು ಮಾಡೋಣ. ನಾರದರು, ನಾರದರು ಯಾರು? ಮಹರ್ಷಿಗಳು ಅಲ್ಲ, ದೇವರ್ಷಿಗಳು ಅಷ್ಟೇ ಅಲ್ಲ, ನೈತಿಕ ಬ್ರಹ್ಮಚಾರಿಗಳು ಭಗವಾನ್ ನಾರದರು. ಸಾಕ್ಷಾತ್ ಪರಮೇಶ್ವರನ ಪರಮ ಭಕ್ತರು ಭಗವಾನ್ ನಾರದರು. ನಾರದರು ಮಹಾ ತಪಸ್ವಿಗಳು, ಯಾವಾಗಲೂ ಕೂಡ ವಿಠಲ ವಿಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ ಅಂತೇಳಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಸಂತೋಷವಾಗಿದ್ದಂತಹ ಮಹಾತ್ಮರು. ಅವರಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಅಳಿಯ ಅಂತಿಲ್ಲ, ಸೊಸೆ ಅಂತಿಲ್ಲ, ಮೊಮ್ಮಕ್ಕಳು ಇಲ್ಲ, ಮನೆ ಕಟ್ಟಬೇಕು ಅಂತಿಲ್ಲ, ಸಾಲ ಸೋಲ ಇಲ್ಲ, ಯಾವ ಕಮಿಟ್ಮೆಂಟ್ ಇಲ್ಲ, ಯಾವ ತರಹದ ಲಯಬಲಿಟೀಸೂ ಇಲ್ಲ. ಶ್ರೀ ಬರ್ಡ್ ಅಂತ ನಾರದರ ಮನಸ್ಸಿನಲ್ಲಿ ಒಮ್ಮೆ ಸಾಯಂಕಾಲ ಕೂತ್ಕೊಂಡಿದ್ದಾಗ ಯೋಚನೆ ಬಂತಂತೆ. ಏನಂತ, ನನಗೆ ದುಃಖವಾಗ್ತಾ ಇದೆ, ನೋಡುವ ಜನಗಳ ದೃಷ್ಟಿಯಿಂದ ನಾನೊಬ್ಬ ಮಹಾತ್ಮ ತಪಸ್ವಿ ನೈತಿಕ ಬ್ರಹ್ಮಚಾರಿ, ಆದರೆ ಟು ಟೆಲ್ ಯು ಆನೆಸ್ಟ್ಲಿ, ನಾನು ನಿಜವಾಗಿ ಹೇಳಬೇಕು ಅಂದ್ರೆ ಮನಸ್ಸಿನಲ್ಲಿ ಶೋಕ ಮೋಹಗಳಿವೆ ಅಂತ ಯೋಚನೆ ಬಂತು. ಈ ಶೋಕ ಮೋಹಗಳನ್ನ ಕಳ್ಕೊಳ್ಬೇಕಾದ್ರೆ, ದುಃಖವನ್ನ ಕಳ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಅಶರೀರ ವಾಣಿಯಾಯ್ತು. ಎಲ್ಲಿ ನಾರದ, ನಿನಗೆ ಎಲ್ಲಾ ಸಂಪತ್ತೂ ಇದೆ, ಆದರೆ ಒಂದು ಸಂಪತ್ತಿಲ್ಲ, ಅದ್ಯಾವುದು? ಬ್ರಹ್ಮಜ್ಞಾನ ಸಂಪತ್ತು. ನೀನು ಬ್ರಹ್ಮಜ್ಞಾನವನ್ನು ಪಡೆಯದೇ ಇರುವುದರಿಂದ, ಬ್ರಹ್ಮಜ್ಞಾನವನ್ನ ಹೊಂದದಿರುವುದರಿಂದ ದುಃಖ ಹೋಗಿಲ್ಲ, ಬ್ರಹ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡು ಅಂತ ಅಶರೀರ ವಾಣಿಯಾಯ್ತು. ಆಹಾ, ಹೌದು, ನನಗೆ ಬ್ರಹ್ಮಸ್ವರೂಪ ಗೊತ್ತಿಲ್ಲ ಅನ್ಕೊಂಡ್ರು. ಬ್ರಹ್ಮಜ್ಞಾನವನ್ನು ಹೇಗೆ ಹೊಂದಬೇಕು ಅಂತ ಪ್ರಶ್ನೆ ಹಾಕಿಕೊಂಡಾಗ ಮತ್ತೊಂದು ಅಶರೀರ ವಾಣಿ, ನಿನಗೆ ಬ್ರಹ್ಮಜ್ಞಾನವಾಗ್ಬೇಕಾದ್ರೆ ಭೂಲೋಕಕ್ಕೆ ಹೋಗು, ಅಲ್ಲೊಬ್ಬ ಮಹಾತ್ಮ ಇದ್ದಾನೆ, ತಪಸ್ವಿ ಮಹರ್ಷಿ ಇದ್ದಾನೆ, ನಿನಗ ಕಾಯ್ತಾ ಇದ್ದಾನೆ ಅಂತ ಹೇಳಿದಾಗ ನಾರದ ಮಹರ್ಷಿಗಳು ವೈಕುಂಠ ಲೋಕದಿಂದ ಭೂಲೋಕಕ್ಕೆ ಬಂದು ಎಲ್ಲ ಸುತ್ತಾಡ್ತಾರೆ. ಕೊನೆಗೆ ನಾರದ ಮಹರ್ಷಿಗಳಿಗೆ ಸನತ್ ಕುಮಾರ ಮಹರ್ಷಿಗಳ ದರ್ಶನವಾಯಿತು. ಸನತ್ ಕುಮಾರರನ್ನ ನೋಡಿದ ಕೂಡಲೇ ಈ ಮಹಾತ್ಮ ನನಗೆ ಗುರುವಾಗಬಲ್ಲ, ಸನತ್ ಕುಮಾರ ನನಗೆ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡಬಲ್ಲ ಅಂತ ಮಾಡಿಕೊಂಡು ಭಗವಾನ್ ನಾರದ ಮಹರ್ಷಿಗಳು ಸನತ್ ಕುಮಾರರ ಬಳಿಗೆ ಬಂದು ಹೇಳ್ತಾರೆ, ಶ್ರುತಂ ಹೇವ ಮೇ ಭಗವದ್ಶೇಭ್ಯ ತರತಿ ಶೋಕಮಾತ್ಮ ವಿಧಿತಿ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು. ಈ ಭಾಗವನ್ನ ನನ್ನ ಸದ್ಗುರುಗಳು ತುಂಬಾ ಸೊಗಸಾಗಿ ಹೇಳ್ಬಿಟ್ಟಿದ್ದಾರೆ. ಬಂದ ನಾರದ ಮಹರ್ಷಿ ಅಡ್ಬಿದ್ದಿದ್ದಾನೆ, ಯಾರಿಗೆ? ಸನತ್ ಕುಮಾರರಿಗೆ. ಮಹಾ ತೇಜಸ್ವಿ ಆಗಿದ್ದಾನೆ ನಾರದನೂ, ತೇಜಸ್ವಿ ನೈಷ್ಠಿಕ ಬ್ರಹ್ಮಚಾರಿ. ಸನತ್ ಕುಮಾರರು ತೇಜಸ್ವಿಗಳು, ಬ್ರಹ್ಮಜ್ಞಾನಿಗಳು. ನಮಸ್ಕಾರ ಮಾಡಿದಾಗ ಸಂತೋಷ ಪಟ್ಟಿದ್ದಾರೆ ಗುರುಗಳು. ಯಾರಪ್ಪ ನೀನು ಅಂದ್ರು, ನಾನು ನಾರದ. ಅಬ್ಬಾಡೆ, ನಾರದ ಮಹರ್ಷಿ, ಹೌದು, ನೀನು ದೇವರ್ಷಿ, ಏನ್ ಬೇಕು ಅಂತ ಕೇಳಿದಾಗ ಹೇಳ್ತಾ ಇದ್ದ ನಾರದ, ಶ್ರುತಂ ಹೇಮ ಮೇ ಭಗವದ್ಶೇಭ್ಯ ತರತಿ ಶೋಕ ಮಾತ್ಮ ವಿಧಿತಿ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು. ಗುರುಗಳೇ, ನಾನು ನಿಮ್ಮಂತಹ ಮಹಾತ್ಮರ ಬಾಯಿನಿಂದ ಒಂದು ಮಾತನ್ನ ಕೇಳಿದ್ದೇನೆ, ಆತ್ಮಜ್ಞಾನಿಗೆ ಶೋಕ ಮೋಹಗಳಿಲ್ಲ. ತರತಿ ಶೋಕಂ ಆತ್ಮವಿತಿ, ಆತ್ಮ ನನ್ನ ಬಲ್ಲವನಾದರೆ, ಬ್ರಹ್ಮ ಸ್ವರೂಪವನ್ನ ತಿಳಿದುಕೊಂಡರೆ ಅವನಿಗೆ ದುಃಖವೇ ಇಲ್ಲ ಅಂತ ಕೇಳಿದ್ದೇನೆ. ನನಗೆ ದುಃಖ ಉಂಟು, ಸೋಹಂ ಭಗವ ಶೋಚಾಮಿ, ಐ ಡೂ ಗ್ರೀವ್. ನನ್ನ ಜೀವನದಲ್ಲಿ ಬೇಕಾದಷ್ಟು ಶೋಕ ಮೋಹಗಳಿವೆ, ಆದ್ದರಿಂದ ತಾವು ದಯವಿಟ್ಟು ನನಗೆ ಬ್ರಹ್ಮಜ್ಞಾನವನ್ನು ಉಪದೇಶವನ್ನು ಮಾಡಿ ನನ್ನ ಶೋಕ ಮೋಹ ಸಾಗರದಿಂದ ನನ್ನನ್ನು ದಾಟಿಸ್ಬೇಕು ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ. ಇದು ಕಥಾ ಪ್ರಾರಂಭವಾಗ್ತಾ ಇದೆ. ಛಾಂದೋಜೋಪನಿಷತ್ತಿನಲ್ಲಿ ಬಂದಿರುವಂತಹ ಒಂದು ಕಥೆಯನ್ನು ಹೇಳ್ತೇನೆ ಕೇಳಿ, ವಾಕ್ಯವನ್ನೇ ಓದ್ತೀನಿ. ಅಧೀಹಿ ಭಗವ ಇತಿ ಭೋಪಸಸಾದ ಸನತ್ ಕುಮಾರಂ ನಾರದ
Takum hovaca yedvetta tena mopasida tataste urdvam vakshami tyasa hovaca. Narada maharshigalum adhihi bhagavo brahma ennuva sampradayikavada mantradinda upasasada gauravadin bali saridane yaranno sanat kumaranannu aga sanat kumar helta iddane tagum hovajam yadvecha ninagenu gottiriyo neenena nadhyena madiddiyo adannella nan munde helappa nanu ninage gottillada vishayavenadru iddane adan heltene ant helidaga narada maharshigalu ಸನತ್ ಕುಮಾರ ಮಹರ್ಷಿಗಳ ಆಜ್ಞೆಯಂತೆ ಅಪ್ಪಣೆಯಂತೆ ತಮ್ಗೇನು ತಿಳಿದಿದ್ದೇನೆ ಅಂತ ಪಟ್ಟಿ ಕೊಡ್ತಾರೆ. ಬಹಳ ಚೆನ್ನಾಗಿ ನಾರದ ಮಹರ್ಷಿಗಳು ಸನತ್ ಕುಮಾರರ ಮುಂದೆ ವಿನೀತರಾಗಿ ಹೇಳುವಂತ ಕೆಲವು ಮಾತುಗಳಿವು. ಋಗ್ವೇದಂ ಭಗವೋದ್ಯೇಮಿ ಯಜುರ್ವೇದಂ ಸಾಮವೇದಂ ಅಥರ್ವಣಂ ಚತುರ್ಥಂ ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಪಿತೃಯಂ ರಾಶಿಂ ದೈವಂ ನಿಧಿಂ ವಾಕೋ ವಾಕ್ಯಂ ಏಕಾಯನಂ ದೇವವಿದ್ಯಾಂ ಬ್ರಹ್ಮವಿದ್ಯಾಂ ಭೂತವಿದ್ಯಾಂ ಕ್ಷತ್ರವಿದ್ಯಾಂ ನಕ್ಷತ್ರವಿದ್ಯಾಂ ಸರ್ಪದೇವಜನವಿದ್ಯಾಂ ಏತದ್ ಭಗವೋ ಅಧ್ಯೇಮಿ. ನೋಡೇಂದ್ರು ಆಗ ಸನತ್ ಕುಮಾರ ಮಹರ್ಷಿಗೆ ಹೇಳ್ತಾನೆ, ಏನಪ್ಪ ನಿನಗೆ ನನಗಿಂತಲೂ ಜಾಸ್ತಿ ಗೊತ್ತಿದೆ, ಆದ್ರಿಂದ ನಾನೇನ್ ಹೇಳಬಲ್ಲೆ ಅಂತಾರೆ. ಆಗ ನಾರದ ಹೇಳ್ತಾರೆ, ತೋಹಂ ಭಗವ ಮಂತ್ರವಿದೇ ವಾಸ್ಮಿ ನ ಆತ್ಮವಿದೆ, ನಾನ್ ಕೇವಲ ಅಕ್ಷರವನ್ನ ಮಂತ್ರವನ್ ಬಲ್ಲವನಾಗಿದ್ದೇನೆಯೇ ಹೊರತು ಆತ್ಮವಿದ್ಯೆ ಬಲ್ಲವನಲ್ಲ, ಆತ್ಮಜ್ಞಾನವಾಗಿಲ್ಲ, ಬ್ರಹ್ಮಸ್ವರೂಪ ಗೊತ್ತಿಲ್ಲ ಅಂತ ಹೇಳಿದಾಗ ಭಗವಾನ್ ಸನತ್ ಕುಮಾರರು ತುಂಬಾ ಸಂತೋಷದಿಂದ ನಾರದ ಮಹರ್ಷಿಗಳಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡುವಾಗ ನಾಮೋಪಾಸನೆ, ವಾಗುಪಾಸನೆ, ಮನ ಉಪಾಸನೆ, ಸಂಕಲ್ಪೋಪಾಸನೆ, ಚಿತ್ತೋಪಾಸನೆ, ಧ್ಯಾನೋಪಾಸನೆ, ವಿಜ್ಞಾನೋಪಾಸನೆ, ಅನ್ನೋಪಾಸನೆ, ಅಪ್ಪು ಉಪಾಸನೆ, ತೇಜ ಉಪಾಸನ, ಆಕಾಶ ಸ್ಮರ ಆಶಾ ಪ್ರಾಣ 13 ಉಪಾಸನೆಗಳನ್ನು ಹೇಳ್ತಾರೆ. ಪ್ರಾಣದವರೆಗೂ ತಿಳಿಸಿಕೊಟ್ಟು ಶಾಂತವಾಗ್ತಾರೆ. ಮುಂದಿನ ಪ್ರಶ್ನೆಯೇ ಇವತ್ತಿನ ಭಾಗ. ಭೂಮಾತ್ವೇವ ವಿಜಿಜ್ಞಾಸಿತವ್ಯ ಸನತ್ ಕುಮಾರರು ನಾರದರು ಹೇಳ್ತಾ ಇದ್ದಾರೆ, ನಾರದನೇ ಎಲ್ಲವನ್ನೂ ತಿಳಿದುಕೊಂಡಿದ್ದೀಯ, ಆದರೆ ಇದು ಪರಿಪೂರ್ಣವಾಗಿಲ್ಲ. ನಿನಗೆ ಶೋಕ ಮೋಹಗಳು ಹೋಗಬೇಕಾದರೆ, ನಿನ್ನ ಜೀವನದಲ್ಲಿ ದುಃಖವೇ ಬರಬಾರದು ಅಂತಿದ್ದರೆ ನೀನು ಭೂಮಾತ್ಮೇವೆ ವಿಜಿಜ್ಞಾಸಿತವ್ಯ, ಭೂಮ ತತ್ವವನ್ನೇ ವಿಚಾರ ಮಾಡಬೇಕು ಅಂತ ಹೇಳಿದಾಗ ಪೂಜ್ಯರಾದ ಗುರುಗಳೇ, ಭೂಮಾನಂ ಭಗವೋ ವಿಜಿಜ್ಞಾಸಿ, ನಾನ್ ಭೂಮ ತತ್ವವನ್ನೇ ವಿಚಾರ ಮಾಡ್ತೇನೆ, ಭೂಮ ಅಂದರೇನು ತಿಳಿಸ್ಕೊಡಿ ಅಂತ ಕೇಳ್ತಾನೆ ನಾರದ. ಆ ನಾರದರ ಪ್ರಶ್ನೆಗೆ ಸನತ್ ಕುಮಾರರ ಭವ್ಯವಾದ ದಿವ್ಯವಾದ ಶ್ರೇಷ್ಠವಾದಂತಹ ಉತ್ತರವಿದು. ಇದೇ ಮತ್ತಿನ ವಿಷಯ ಯಾವುದು, ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶುಣೋತಿ ನಾನ್ಯತ್ ವಿಜಾನಾತಿ ಸಭೂಮ. ಭೂಮ ಎಂದರೂ ಒಂದೇ, ಬ್ರಹ್ಮವೆಂದರೂ ಒಂದೇ. ಬ್ರಹ್ಮವೆಂದರೇನು, ಯಾವ ಬ್ರಹ್ಮ ಸ್ವರೂಪದಲ್ಲಿ ಒಬ್ಬನು ಮತ್ತೊಂದನ್ನು ಮತ್ತೊಂದರಿಂದ ನೋಡುವುದಿಲ್ಲವೋ, ಒಬ್ಬನು ಒಂದರಿಂದ ಮತ್ತೊಂದನ್ನು ಕೇಳುವುದಿಲ್ಲವೋ, ಒಬ್ಬನು ಒಂದ್ ಮನಸ್ಸಿನಿಂದ ಮತ್ತೊಂದನ್ನು ವಿಚಾರ ಮಾಡುವುದಿಲ್ಲವೋ, ಯಾವ ಸ್ವರೂಪದಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ಎನ್ನುವಂತ ತ್ರಿಪುಟಿ ಇಲ್ಲವೋ, ದೃಷ್ಟೃ ದರ್ಶನ ದೃಶ್ಯ ಎನ್ನುವಂತ ತ್ರಿಪುಟಿ ಇಲ್ಲವೋ, ಮಂತ್ರ ಮನನ ಮಂತವ್ಯ ಎನ್ನುವ ಭೇದವಿಲ್ಲವೋ, ಅದೇ ಭೂಮತತ್ವ, ಅದನ್ನ ತಿಳ್ಕೋ ಅಂದ್ಬಿಟ್ರು. ಹಿಮಂತ ಗಟ್ ಮಾಡ್ಬಿಡಿ ದಯವಿಟ್ಟು. ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶುಣೋತಿ ನಾನ್ಯತ್ ವಿಜಾನಾತಿ ಸಭೂಮ. ಅಥ ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಶುಣೋತಿ ಅನ್ಯತ್ ವಿಜಾನಾತಿ ತದಲ್ಪಂ. ಇದಕ್ಕೆ ವಿರುದ್ಧವಾಗಿ ಎಲ್ಲಿ ನಾನು
ಕಣ್ಣಿನಿಂದ ಮತ್ತೊಂದನ್ನ ನೋಡುತ್ತೇನೆ, ಕಿವಿಯಿಂದ ಮತ್ತೊಂದನ್ನು ಕೇಳುತ್ತೇನೆ, ಮನಸ್ಸಿನಿಂದ ಮತ್ತೊಂದನ್ನ ವಿಚಾರ ಮಾಡುತ್ತೇನೆ ಅಂತ ಅನ್ಕೋತೇವೆ. ಇದೆಲ್ಲವೂ ಕೂಡ ಅಲ್ಪವಾದದ್ದು. ಯೋ ವೈ ಭೂಮ ತದಮೃತಂ, ಯಾವುದು ಭೂಮವೋ ಅದೇ ಅಮೃತ, ಅದೇ ಆನಂದ, ಅದೇ ಬ್ರಹ್ಮಾನಂದ. ಅಥ ಯದಲ್ಪಂ, ಯಾವುದು ಅಲ್ಪವೋ ಅದು ಮರ್ತ್ಯವಾದದ್ದು ಅಂದಾಗ ನಾರದ ಮಹರ್ಷಿಗಳಿಗೆ ತುಂಬಾ ಸಂತೋಷವಾಯಿತು. ಪೂಜ್ಯರಾದ ಗುರುಗಳೇ, ಈ ಭೂಮವು ಯಾತರಲ್ಲಿ ಪ್ರತಿಷ್ಠಿತವಾಗಿದೆ? ಸ ಭಗವ ಕಸ್ಮಿನ್ ಪ್ರತಿಷ್ಠಿತ ಇತಿ, ಈ ಬ್ರಹ್ಮ ತತ್ವ ಯಾರಲ್ಲಿ ಪ್ರತಿಷ್ಠಿತವಾಗಿದೆ ಎಂದಾಗ, ಸೇ ಮಹಿಮ್ನಿ, ತನ್ನ ಮಹಿಮೆಯಲ್ಲಿಯೇ ಪ್ರತಿಷ್ಠಿತವಾಗಿದೆ. ಎದಿವಾ ನ ಮಹಿಮ್ನಿ, ಯಾತರಲ್ಲೂ ಪ್ರತಿಷ್ಠಿತವಾಗಿಲ್ಲ ಅಂತ ಉತ್ತರ ಕೊಟ್ಬಿಟ್ರು. ಈ ಮಂತ್ರವನ್ನು ಇಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರು ಈ ಭೂಮಾಧಿಕರಣವನ್ನು ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ತತ್ತ ಸಂಶಯ, ಸನತ್ ಕುಮಾರರು ನಾರದ ಮಹರ್ಷಿಗಳಿಗೆ ಯತ್ತ ನಾನ್ಯತ್ ಪಶ್ಯತಿ ನಾನ್ಯತ್ ಚುನೋತಿ ನಾನ್ಯತ್ ದ್ವಿಜಾನಾತಿ ಸಭೂಮ ಎಂದು ಹೇಳಿದ್ದಾರಲ್ಲ, ಈ ವಿಷಯದಲ್ಲಿ ಒಂದು ಡೌಟ್ ಬರ್ತಾ ಇದೆ. ಕಿಂ ಪ್ರಾಣ ಭೂಮ ಸ್ಯಾತ್ ಅಥವಾ ಆಹೋಸ್ವಿತಿ ಪರಮಾತ್ಮ ಇತಿ ಸಂಶಯ. ಇಲ್ಲಿ ಭೂಮವನ್ನೇ ತಿಳಿದುಕೋ, ಭೂಮಿ ಶ್ರೇಷ್ಠವಾದದ್ದು, ಭೂಮವನ್ನು ಮೀರಿದಂತಹ ತತ್ವ ಮತ್ತೊಂದಿಲ್ಲ ಅಂದ್ಬಿಟ್ರು. ಭೂಮ 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 ಅಂದಿದ್ದಾರೆ. ಈ ಭೂಮ ಶಬ್ದದಿಂದ ಪ್ರಾಣನನ್ನ ತೆಗೆದುಕೊಳ್ಳಬೇಕೆ ಅಥವಾ ಪರಬ್ರಹ್ಮವನ್ನ ತೆಗೆದುಕೊಳ್ಳಬೇಕೆ ಅಂತ ಸಂಶಯ. ಯಾಕೆ ಸುಮ್ಸುಮ್ಮನೆ ಸಂಶಯವಲ್ಲ, ಸಂಶಯ ಉಂಟಾಗುವುದಕ್ಕೆ ಕಾರಣವೇನು ಎಂದರೆ, ಭೂಮೇತಿ ತಾವತ್ ಬಹುತ್ವ ವಿಧೀಯತೆ. ಭೂಮ ಅಂದ್ರೇನು? ಬಹಳ ದೊಡ್ಡದಾಗಿರುವಂತಹದ್ದು, ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಮೀಲಿಲ್ಲದ್ದು ಅಂತ ಅರ್ಥ. ನೋಡಿ, ಶಂಕರಾಚಾರ್ಯರವರು ಭೂಮ ಶಬ್ದದ ನಿರ್ವಚನವನ್ನ ವ್ಯಾಕರಣದ ಸೂತ್ರದಲ್ಲಿ ಮಾಡ್ತಾ ಇದ್ದಾರೆ. ಈಗ ಬಹೋರ್ಲೋಪೋ ಭೂಚ ಬಹೋಹ ಇತಿ ಭೂಮ ಶಬ್ದಸ್ಯ ಭಾವ ಪ್ರತ್ಯಯಾಂತತಾಸ್ಮರಣಾತಿ, ಪಾಣಿನಿ ಮಹರ್ಷಿಗಳು ಬರೆದಿರುವ ಅಷ್ಟಾಧ್ಯಾಯಿ ಸೂತ್ರಗಳಲ್ಲಿ ಇದೊಂದು ಸೂತ್ರ. ಯಾವುದು? ಬಹೋರ್ಲೋಪೋ ಭೂಚ ಬಹೋಹ. ಈ ಸೂತ್ರದ ಅರ್ಥವನ್ನು ಹೇಳುವಾಗ ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರು ಆ ವ್ಯಾಕರಣದ ಅಂಶಗಳನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಈ ಸಮಯವಿಲ್ಲ, ಸಂಕ್ಷೇಪ ಹೇಳ್ತೀವಿ. ಬಹು ಎನ್ನುವ ಒಂದು ಪ್ರಸಿದ್ಧವಾದ ಶಬ್ದ. ಬಹು ಎನ್ನುವ ಶಬ್ದಕ್ಕೆ ಲೋಪವಾಗಿ, ಬಹು ಅನ್ನುವಂತ ಶಬ್ದ ಲೋಪವಾಗಿಬಿಡ್ತು, ಅದರ ಸ್ಥಾನದಲ್ಲಿ ಭೂ ಅಂತ ಬಂದು ಅದಕ್ಕೆ ಭೂಮನ್ ಅತಿಮನ್ ಅನ್ನುವಂತಹ ಪ್ರತ್ಯಯ ಸೇರ್ಕೊಂಡು ಲೋಪವಾಗಿ ಭೂಮ ಎನ್ನುವಂತಹ ಶಬ್ದವಾಗಿದೆ. ಇದು ನಕಾರಾಂತಹ ಪುಲ್ಲಿಂಗ ಭೂಮನ್ ಶಬ್ದ, ಭೂಮ ಭೂಮಾನು ಭೂಮಾನ ಅಂತ ರೂಪ. ಬಹೋರ್ಲೋಪೋ ಭೂಚ ಭೂಚ ಬಹೋಹೋ ಇತಿ ಭೂಮ ಶಬ್ದಕ್ಕೆ ಭಾವ ಪ್ರತಿ ಅತ್ಯಂತ ದೊಡ್ಡದಾಗಿರುವಿಕೆ, ಇನ್ಫಿನಿಟಿ ಅಂತ ಅರ್ಥ ಭೂಮ ಶಬ್ದಕ್ಕೆ. ಇದು ಏನರ್ಥ? ಕಿಮಾತ್ಮಕಂ ಪುನಃ ತದ್ ಬಹುತ್ವಮಿತಿ ವಿಶೇಷಾಕಾಂಕ್ಷಾಯ ಪ್ರಾಣೋ ವಾ ಆಶಾಯ ಭೂಯಾನ್ ಇತಿ ಸನ್ನಿಧಾನಾತ್ ಪ್ರಾಣೋ ಭೂಮೇತಿ ಪ್ರತಿಭಾತಿ. ನಾರದ ಮಹರ್ಷಿಗಳಿಗೆ ಸನತ್ ಕುಮಾರ ಮಹರ್ಷಿಗಳು 13 ತತ್ವಗಳನ್ನು ಹೇಳಿಬಿಟ್ಟು ಕಟ್ಟಕಡೆಯಲ್ಲಿ ಆಸೆಗಿಂತಲೂ ದೊಡ್ಡದು ಭೂಮ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ರು. ಆ ನಾರದನು ಪ್ರಶ್ನೆಯನ್ನೂ ಮಾಡಲಿಲ್ಲ, ಪ್ರಾಣನಿಗಿಂತ ಮಿಂಚಿದ ತತ್ವ ಯಾವುದು ಕೇಳಲಿಲ್ಲ. ಇವರೂ ಕೂಡ ಪ್ರಾಣಕ್ಕಿಂತ ಮಿಂಚಿದಂತಹ ತತ್ವ ಮತ್ತೊಂದಿಲ್ಲ, ಇದೇನು ಹೇಳಲಿಲ್ಲ, ಭೂಮ ಅಂದ್ಬಿಟ್ರು. ಆದ್ದರಿಂದ ಸನ್ನಿಧಾನದಿಂದ ಪ್ರಕರಣದಿಂದ ಇಲ್ಲಿ ಭೂಮ ಶಬ್ದಕ್ಕೆ ಪ್ರಾಣ ಎನ್ನುವ ಅರ್ಥವನ್ನೇ ಮಾಡಬೇಕು ಅಂತ ಪೂರ್ವಪಕ್ಷ. ಶ್ರುತಂ ಹೇವ ಮೇ ಭಗವದ್ಭ್ಯ ತರತಿ ಶೋಕ ಆತ್ಮ ವಿದಿತಿ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು ಇತಿ ಪ್ರಕರಣೋತ್ಥಾನಾತಿ ಪರಮಾತ್ಮ ಭೂಮ ಇತ್ಯಪಿ ಪ್ರತಿಭಾತಿ. ಒಂದ್ಸಲ ನೋಡಿದಾಗ ಪ್ರಾಣದೇ ಭೂಮ ಅಂತ ಕಾಣಿಸುತ್ತೆ, ಇನ್ನೊಂದು ಅರ್ಥದಲ್ಲಿ
ಶೋಕ ಮೋಹಗಳನ್ನ ಕಳೆಯುವಂತಹ ಭೂಮ ಪರಮಾತ್ಮನಾಗಿರ್ಬೇಕೆ ಹೊರತು ಪ್ರಾಣನಲ್ಲ ಅಂತ ತೋರ್ತಾ ಇದೆ. ಇದು ಪ್ರಾಣನಿಗೂ ಅನ್ವಯವಾಗುವಂತಹ ಶಬ್ದ, ಭೂಮ ಪರಬ್ರಹ್ಮಕ್ಕೂ ಅನ್ವಯವಾಗುವಂತಹ ಶಬ್ದ. ಹೀಗಿರುವಾಗ ನಾವಿಲ್ಲಿ ಯಾವುದನ್ನ ತೆಗೆದುಕೊಳ್ಳಬೇಕು, ಯಾವುದನ್ನು ಬಿಡಬೇಕು ಅಂತ ವಿಚಾರ ಮಾಡೋಣ. ತತ್ರ ಕಸ್ಯ ಉಪಾದಾನಂ ನ್ಯಾಯ್ಯಂ ಕಸ್ಯವ ಹಾನಂ ನ್ಯಾಯ್ಯಮಿತಿ ಭವತಿ ಸಂಶಯ. ಸುಮ್ ಸುಮ್ಮನೆ ಬ್ರಹ್ಮ ಅನ್ಬಿಟ್ರೆ ಆಗ್ಲಿಲ್ಲ, ಯಾಕೆ, ಎವಿಡೆನ್ಸ್ ಏನು, ಏನು ಕಾರಣ, ಹೇತು ಎನ್ನುವುದನ್ನು ಕೊಡ್ಬೇಕಾಗಿದೆ. ಆದ್ದರಿಂದ ನಾರದ ಮಹರ್ಷಿಗಳಿಗೆ ಸನತ್ ಕುಮಾರರು ಹೇಳಿದಂತಹ ಸಂದೇಶವೇನು, ಯತ್ತ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮ ಎಂದಿದ್ದಾರಲ್ಲ. ಇಲ್ಲಿ ಭೂಮ ಶಬ್ದದಿಂದ ಆಶೆಗಿಂತಲೂ ದೊಡ್ಡವನಾಗಿರುವ ಪ್ರಾಣಾತ್ಮನನ್ನು ಇಟ್ಕೊಳ್ಬೇಕಾ ಅಥವಾ ಪರಬ್ರಹ್ಮವನ್ನು ಇಟ್ಕೊಳ್ಬೇಕಾ ಅಂತ ಸಂಶಯ. ಕಿಂತಾವತ್ ಪ್ರಾಪ್ತಂ, ದಿಢೀರಂತ ನೋಡಿದಾಗ ನಮ್ಮ ಮನಸ್ಸಿಗೆ ಏನಂತ ತೋಚುತ್ತೆ, ಪ್ರಾಣೋ ಭೂಮ ಇತಿ. ಇಲ್ಲಿ ಸನತ್ ಕುಮಾರರು ನಾರದ ಮಹರ್ಷಿಗಳಿಗೆ ಹೇಳಿರುವಂತಹ ಭೂಮ ತತ್ವ ಪ್ರಾಣ, ಪ್ರಾಣನನ್ನೇ ಭೂಮ ಎಂದು ಹೇಳಿದ್ದಾರೆ. ಯಾಕೆ, ಕಸ್ಮಾತ್ ಭೂಯ ಪ್ರಶ್ನ ಪ್ರತಿವಚನ ಪರಂಪರಾ ದರ್ಶನಾತ್. ಬಹಳ ಚೆನ್ನಾಗಿ ಪ್ರಾಣನ ವರೆಗೆ ಉಪದೇಶ ಮಾಡಿದ್ದಾರೆ ಸನತ್ ಕುಮಾರರು, ಅದನ್ನು ಕೇಳಿದ್ದಾರೆ ನಾರದರು, ಅಲ್ಲಿ ಮುಗ್ದಾಯ ಹೋಯ್ತು. ಮುಂದಿನ ಪ್ರಶ್ನೆಯನ್ನೂ ಮಾಡಲಿಲ್ಲ, ಉತ್ತರವನ್ನೂ ಕೊಡಲಿಲ್ಲ. ನ್ಯಾಯ ಕೇಳಬೇಕಾಗಿತ್ತು ನಾರದರು ಏನಂತ, ಅಸ್ತಿ ಭಗವಃ ನಾಮ್ನೋ ಭೂಯ ಇತಿ ವಾಗ್ವಾ ವನಾಮ್ನೋ ಭೂಯಸಿ ತಥಾ ಅಸ್ತಿ ಭಗವೋ ವಾಚೋ ಭೂಯ ಇತಿ ಮನೋವಾವ ವಾಚೋ ಭೂಯ ಇತಿ. ನೋಡಿ ಮೊದಲೆಲ್ಲ ಒಂದು ಹೇಳ್ಕೊಂಬಂದ್ರು, ಎಲ್ಲಕ್ಕೆಂದು ಶ್ರೇಷ್ಠವಾದದ್ದು ನಾಮ, ಗುರುಗಳ ನಾಮಕ್ಕಿಂತ ಶ್ರೇಷ್ಠವಾದದ್ದು ಉಂಟ ಇದೆ, ಅದೇ ವಾಕು, ವಾಕ್ಯಗಿಂತಲೂ ಶ್ರೇಷ್ಠವಾದದ್ದು ಉಂಟ ಇದೆ ಹೇಳ್ತಾ ಬಂದು ಆಶೆವರೆಗೂ ಬಂದ್ಬಿಟ್ರು. ಆಶೆ ಎಲ್ಲಕ್ಕಿಂತ ದೊಡ್ಡದು ಒಂದು. ಮುಂದೆ ನಾರದ ಮಹರ್ಷಿಗಳು ಪ್ರಶ್ನೆ ಮಾಡಬೇಕಾಗಿತ್ತು, ಅಸ್ತಿ ಭಗವಃ ಪ್ರಾಣಾದ್ಭೂಯ ಇತಿ. ಪೂಜ್ಯರಾದ ಸನತ್ ಕುಮಾರನೇ ಪ್ರಾಣಕ್ಕಿಂತಲೂ ಮಿಂಚಿರುವ, ಪ್ರಾಣಕ್ಕಿಂತಲೂ ಶ್ರೇಷ್ಠವಾಗಿರುವ ತತ್ವವಿದೆಯಾ ಎಂದು ಪ್ರಶ್ನೆ ಮಾಡಬೇಕಾಗಿತ್ತು, ಪ್ರಶ್ನೆ ಮಾಡಲಿಲ್ಲ. ಎಲ್ಲಿ ನಿಂತಿದ್ದಾರೆ, ಪ್ರಾಣದಲ್ಲೇ ನಿಂತು ಬಿಟ್ರು. ಹೋಗ್ಕೊಳ್ಳಿ, ನಾರದರು ಪ್ರಶ್ನೆ ಮಾಡದೆ ಹೋದ್ರು ಕೂಡ ಸನತ್ ಕುಮಾರ್ ಹೇಳಿದ್ರೆ, ನೋಡಪ್ಪ ಪ್ರಾಣನೇ ಫೈನಲ್ ಅಲ್ಲ, ಅದೋ ವಾಮ ಪ್ರಾಣಾದ್ಭೂಯ ಪ್ರಾಣಕ್ಕಿಂತಲೂ ಶ್ರೇಷ್ಠವಾದ ಭೂಮ ಅಂತ ಹೇಳ್ಬೇಕಾಗಿತ್ತು. ಅವ್ರು ಪ್ರಶ್ನೆಯನ್ನೂ ಮಾಡಲಿಲ್ಲ, ಉತ್ತರವನ್ನು ಕೊಡ್ಲಿಲ್ಲ. ಯಾಕೆ ಅಂದ್ರೆ ಪ್ರಾಣನೇ ಭೂಮನಾದ್ದರಿಂದ. ಆದ್ದರಿಂದ ಈ ಮಂತ್ರದಲ್ಲಿ ಯತ್ ನಾನ್ಯ ಪಶ್ಯತಿ ನಾನ್ಯ ಕ್ಷುಣೋತಿ ನಾನ್ಯ ವಿಜಾನಾತಿ ಸ ಭೂಮ ಯೋ ವೈ ಭೂಮ ತದಮೃತಂ ತತ್ ಸುಖಂ ಅಂತ ಹೇಳಿದ್ದಾರಲ್ಲ, ಈ ಭೂಮ ತತ್ವವು ಪ್ರಾಣನೇ ಆಗಿರಬೇಕು ಎಂದು ಪೂರ್ವ ಪಕ್ಷ. ಮುಂದೆ ಏ ಶತಮ ಅತಿ ವದತಿ ಸತ್ಯೇನಾತಿ ವದತಿ ಇತಿ ಪ್ರಾಣವ್ರತಂ ಅಧಿವಾದಿತ್ವ ಅನುಕೃಷ್ಯ ಅಪರಿತ್ಯಜ್ಯೈವ ಪ್ರಾಣಂ ಸತ್ಯಾದಿ ಪರಂಪರೆಯ ಭೂಮಾನಂ ಅವತಾರಯನ್ ಪ್ರಾಣಮೇವ ಭೂಮಾನಂ ಮನ್ಯತೆ ಇತಿ ಗಮ್ಯತೆ. ಇಲ್ಲಿ ಇವನು ಅತಿವಾದಿಯಾಗುತ್ತಾನೆ, ಯಾವಾತನು ಪ್ರಾಣೋಪಾಸಕನೋ ಪ್ರಾಣವನ್ನು ಉಪಾಸನೆ ಮಾಡುತ್ತಾ ಪ್ರಾಣವೇ ಸರ್ವ ಪ್ರಾಣವೇ ಸರ್ವಾತ್ಮ ಎಂದು ಉಪಾಸನೆ ಮಾಡುತ್ತಾನೆಯೋ ಅಂತವನು ಅತಿವಾದಿಯಾಗುತ್ತಾನೆ ಎಂದು ಹೇಳಿಬಿಟ್ಟು ಕೈ ಬಿಟ್ಬಿಟ್ಟು ಇಲ್ಲಿ ಮೊದಲಿನ ಕೊನೆಯವರೆಗೂ ಕೂಡ ಪ್ರಾಣ ವಿಷಯವನ್ನೇ ಹೇಳ್ತಾ ಇದ್ದಾರಾದ್ರಿಂದ ಇಲ್ಲಿ ಪ್ರಾಣೋಪಾಸನೆ ಪ್ರಾಣ ಪ್ರತಿಪತ್ತಿ ಹೇಳ್ತಾ ಇದ್ದಾರೆ ಹೊರತು ಬ್ರಹ್ಮದ ವಿಚಾರವನ್ನು ಹೇಳಿಲ್ಲ. ಬ್ರಹ್ಮ ವಿಚಾರ ತರಬಾರದು ಅಂದ್ಬಿಟ್ಟ ಪೂರ್ವ ವ್ಯಕ್ತಿ ಬೇಕಾದಷ್ಟು ಕಾರಣ ಕೊಡ್ತಾ ಇದ್ದಾರೆ ಸಾಕು ನಮ್ಗೆ. ಇನ್ನೊಂದು ನೋಡಿ, ಯೋ ವೈ ಭೂಮ ತದ ಅಮೃತಂ ಯೋ ವೈ ಭೂಮ ತತ್ ಸುಖಂ ಅಂತ ಹೇಳಿದ್ದಾನೆ ಸನತ್ ಕುಮಾರ ಮಹರ್ಷಿ. ಯಾವುದು ಭೂಮವೋ ಅದೇ ಅಮೃತ, ಯಾವುದು ಭೂಮವೋ ಅದೇ ಸುಖ. ನಿಜವಾಗಿ ನೋಡಿದರೆ ಪ್ರಾಣನೇ ಅಮೃತ ಸ್ವರೂಪ, ಪ್ರಾಣನಿಗೆ ನಾಶವಿಲ್ಲ, ಪ್ರಾಣನಿಗೆ ಮರಣವಿಲ್ಲದ್ದರಿಂದ
ಅವನೇ ಅಮೃತ ಸ್ವರೂಪನಾಗಿದ್ದಾನೆ. ಪ್ರಾಣನೇ ಸುಖ ಸ್ವರೂಪ, ಎಲ್ಲ ಪ್ರಾಣಿಗಳ ಕಣ್ಣುಗಳಿಗೂ ಆತ್ಮನಾಗಿದ್ದುಕೊಂಡು ಎಲ್ಲವನ್ನು ವ್ಯಾಪಿಸಿರುವಂತಹ ಪ್ರಾಣನೇ ಸುಖ ಸ್ವರೂಪನಾಗಿದ್ದಾನಾದ್ದರಿಂದ ಪ್ರಾಣನನ್ನ ಇಲ್ಲಿ ಭೂಮ ಶಬ್ದದಿಂದ ಕರೆದಿದ್ದಾರೆ. ಇದಕ್ಕೆ ಚಾಂದೋಗ್ಯ ವಾಕ್ಯವನ್ನು ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಪ್ರಾಣೋ ಹಪಿತ, ಪ್ರಾಣೋ ಮಾತ, ಪ್ರಾಣೋ ಭ್ರಾತ, ಪ್ರಾಣ ಸ್ವಸ, ಪ್ರಾಣ ಆಚಾರ್ಯ, ಪ್ರಾಣೋ ಬ್ರಾಹ್ಮಣ, ಇದೆ ಪ್ರಾಣಮೇವ ಸರ್ವಾತ್ಮಾನಂ ಕರೋತಿ. ಛಾಂದೋಗ್ಯ ಶ್ರುತಿ, ಛಾಂದೋಗ್ಯ ಶ್ರುತಿಯಲ್ಲಿ ಮುಂದೆ ಪ್ರಾಣನೇ ತಂದೆ, ಪ್ರಾಣನೇ ತಾಯಿ, ಪ್ರಾಣನೇ ಭ್ರಾತೃ, ಪ್ರಾಣನೇ ಸ್ವಸ, ಪ್ರಾಣನೇ ಆಚಾರ್ಯ, ಪ್ರಾಣನೇ ಬ್ರಾಹ್ಮಣ, ಪ್ರಾಣನೇ ದೇವತೆಗಳು, ಪ್ರಾಣನೇ ವೇದಗಳು, ಪ್ರಾಣನೇ ಪಂಚಭೂತಗಳು, ಎಲ್ಲವೂ ಪ್ರಾಣನೇ ಅಂತ ಹೇಳ್ತಾ ಇರುವುದರಿಂದ ಇಲ್ಲಿ ಸನತ್ ಕುಮಾರ ಮಹರ್ಷಿ ಭೂಮ ಎನ್ನುವಂತಹ ಶಬ್ದದಿಂದ ನಾರದ ಮಹರ್ಷಿಗೆ ತಿಳಿಸಿರುವ ತತ್ವ ಪ್ರಾಣ ತತ್ವವೇ ಆಗಿರಬೇಕು. ಮತ್ತು ಇವನ ಬಗ್ಗೆ ಹೇಳುವಾಗ ಅಲ್ಲಿ ಯಾವ ದುಃಖವೂ ಇರುವುದಿಲ್ಲ ಅಂದ. ಸುಷುಪ್ತಿಗೆ ಹೋದಾಗ ಗಾಢನಿಂದೆಯಲ್ಲಿ ಜಾಚರವಾಗಿರುವಂತವನು ಪ್ರಾಣ. ಸುಷುಪ್ತಾವಸ್ಥೆಯಲ್ಲಿ ಪ್ರಾಣ ಎಚ್ಚರವಾಗಿರ್ತಾನೆ, ಎಲ್ಲರೂ ಸುಖವಾಗಿರ್ತಾರೆ, ಯಾರು ಸತ್ವಾಗಿರುವುದಿಲ್ಲ. ಯಾರು ಗಾಢನಿದ್ರೆಯನ್ನ ಪ್ರವೇಶ ಮಾಡುತ್ತಾರೆಯೋ ಅತ್ರೈಷ ದೇವ ಸ್ವಪ್ನ ನ ಪಶ್ಯತಿ ಅಥ ಯಚ್ಚ ಯದೇ ತಚ್ಚರೀರೇ ಸುಖಂ ಭವತಿ. ಪ್ರಾಣನು ಎಚ್ಚರವಾಗಿರುತ್ತಾನೆ, ಆ ಸುಖವಾಗ್ತಾ ಇದೆಯಲ್ಲ ಪ್ರಾಣ ಸುಖ ಅಂತ ಹೇಳ್ತಾ ಇದ್ದಾರೆ ಚಾಂದೋಗ್ಯದಲ್ಲಿ. ಇದೇ ರೀತಿಯಲ್ಲಿ ಪ್ರಾಣೋವ ಅಮೃತಂ, ಪ್ರಾಣನನ್ನೇ ಅಮೃತ ಎಂದು ಕರೆದಿದ್ದಾರಾದ್ದರಿಂದ ಈ ಭೂಮಕ್ಕೆ ಏನೇ ಲಕ್ಷಣವನ್ನು ಕೊಟ್ಟಿದ್ದಾರೆಯೋ ಎತ್ತ ನಾನ್ಯತ್ ಪಶ್ಯತಿ, ಆ ಗಾಢನಿದ್ರೆಯಲ್ಲಿ ಮನುಷ್ಯನು ಏನನ್ನು ನೋಡ್ತಾ ಇಲ್ಲ, ನಾನ್ಯ ಚುಣೋತಿ ಏನನ್ನು ಕೇಳ್ತಾ ಇಲ್ಲ, ನಾನ್ಯ ಮಮತೆ ಯಾವುದನ್ನು ವಿಚಾರ ಮಾಡ್ತಾ ಇಲ್ಲ. ಅಲ್ಲಿರೋ ಯಾರು ಸುಷುಪ್ತಿಯಲ್ಲಿ ಪ್ರಾಜ್ಞಾತ್ಮವನೇ ಪ್ರಾಣ. ಆಗ ಅಮೃತ ನಾಶವಿಲ್ಲದ ಸ್ವರೂಪ, ಯಾವ ಶೋಕ ಮೋಹವೂ ಇಲ್ಲವೇ. ಮನುಷ್ಯನಿಗೆ ಒಂದು 58 ದುಃಖ ಬಂದ್ಬಿಟ್ಟಿದೆ ಜೀವನದಲ್ಲಿ. ನಿದ್ರೆ ಮಾಡ್ತಾ ಇದ್ದಾನೆ, ಆ ನಿದ್ರೆ ಮಾಡುವಾಗ ಯಾವ ದುಃಖ ಉಂಟು, ಯಾವ ದುಃಖವೂ ಇಲ್ಲ, ಅಲ್ಲಿರೋ ಯಾರು ಪ್ರಾಣ. ಆದ್ದರಿಂದ ಈ ಒಂದು ಮಂತ್ರದಲ್ಲಿ ಯಾವ ಮಂತ್ರ, ಎತ್ತ ನಾನ್ಯ ಪಶ್ಯತಿ ನಾನ್ಯ ಚುಣೋತಿ ನಾನ್ಯ ದ್ವಿಜಾನಾತಿ ಸಭೂಮ ಎಂದುವಂತಹ ಮಂತ್ರದಲ್ಲಿ ಸನತ್ ಕುಮಾರ ಮಹರ್ಷಿಗಳು ನಾರದ ಮಹರ್ಷಿಗಳಿಗೆ ತಿಳಿಸಿರುವಂತಹ ಭೂಮ ವಿದ್ಯೆ ಯಾವುದಪ್ಪ ಅಂದ್ರೆ ಪ್ರಾಣವಿದ್ಯೆ. ಪ್ರಾಣೋಪಾಸನೆಯೇ ಹೊರತು ಪರಬ್ರಹ್ಮವಲ್ಲ ಅಂದ ಪೂರ್ವಪಕ್ಷಿ. ಈ ಪ್ರಾಣನನ್ನು ಕುರಿತು ಯಥಾವಾ ಅರಾಹ ನಾಭೌ ಸಮರ್ಪಿತ ಏವಂ ಅಸ್ಮಿನ್ ಪ್ರಾಣೇ ಸರ್ವಂ ಸಮರ್ಪಿತಂ. ಹೇಗೆ ಗುಂಬದಲ್ಲಿ ಎಲ್ಲ ಹಾರೇಕೋಲು ಸಮರ್ಪಿತವಾಗಿರುತ್ತವೆಯೋ ಅದೇ ರೀತಿಯಲ್ಲಿ ಪ್ರಾಣನಲ್ಲಿಯೇ ಚರಾಚರ ವಸ್ತುಗಳು, ಸ್ಥಾವರ ಜಂಗಮಾತ್ಮಕವಾದ ಎಲ್ಲ ವಸ್ತುಗಳು ಕೂಡ ಸಮರ್ಪಿತವಾಗಿವೆ ಎಂದು ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಸರ್ವಾತ್ಮತ್ವವೂ ಕೂಡ ಪ್ರಾಣನೆಯೇ ಹೊಂದುತ್ತಾ ಇದೆ. ಇಂಥ ಪ್ರಾಣನನ್ನ ತಿಳಿದವನಿಗೆ ದುಃಖವೇ ಇಲ್ಲ. ಆದ್ದರಿಂದ ತಸ್ಮಾತ್ ಪ್ರಾಣೋ ಭೂಮಾ ಇತ್ಯೇವಂ ಪ್ರಾಪ್ತೆ ಪೂರ್ವ ಪಕ್ಷೆ ಇದಂ ಉಚ್ಯತೆ ಭಗವತ ಸೂತ್ರಕಾರೇಣ. ಹೀಗೆ ಪೂರ್ವ ಪಕ್ಷೆಯು ಪ್ರಾಣನನ್ನೇ ಇಲ್ಲಿ ಭೂಮ ಎನ್ನುವ ಶಬ್ದದಲ್ಲಿ ಕರೆದಿದ್ದಾರೆ ಅಂತ ಹೇಳಲಾಗಿ ಸೂತ್ರಕಾರ ಹೇಳ್ತಾ ಇದ್ದಾರೆ. ಈಗ ಓಂ ಭೂಮ ಸಂಪ್ರಸಾದ ಅಧ್ಯುಪದೇಶಾತ್ ಇತಿ ಚೆನ್ನಾಗಿದೆ ಇದು ಸಿದ್ಧಾಂತ. ಈಗ ವಿಷಯ ವಾಕ್ಯ ಗೊತ್ತಾಯ್ತು ನಮ್ಗೆ ಚಾಂದೋಗ್ಯದಿಂದ. ಯಾವುದು ವಿಷಯ ವಾಕ್ಯ? ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಚುಣೋತಿ ನಾನ್ಯತ್ ಬಿಜಾನಾತಿ ಸ ಭೂಮ ಯೋ ವೈ ಭೂಮ ತದಮೃತಂ ಯೋ ವೈ ಭೂಮ ತತ್ ಸುಖಂ ಭೂಮ ಏವ ವೇದಿತವ್ಯ ವಾಕ್ಯ. ಸಂಶಯವೇನು,
ಇಲ್ಲಿ ಭೂಮ ಶಬ್ದದಿಂದ ಪ್ರಾಣನನ್ನು ಹೇಳಿದ್ದಾನೆ ಸನತ್ ಕುಮಾರ ಮಹರ್ಷಿ ಅಥವಾ ಬ್ರಹ್ಮವನ್ನ, ಬ್ರಹ್ಮವನ್ನಲ್ಲ ಅಂತ ಪೂರ್ವಪಕ್ಷ. ಪ್ರಾಣನನ್ನೇ ಹೇಳಿದ್ದಾರೆ. ಪ್ರಾಣನು ಅತ್ಯಂತ ದೊಡ್ಡವನು, ಪ್ರಾಣನು ಎಲ್ಲಕ್ಕಿಂತಲೂ ದೊಡ್ಡವನು. ಪ್ರಾಣನಿಗೆ ಅಮೃತ, ಪ್ರಾಣನಿಗೆ ನಾಶವಿಲ್ಲ, ಪ್ರಾಣವೇ ಸುಖ ಸ್ವರೂಪ, ಪ್ರಾಣವೇ ಸರ್ವಾತ್ಮನಾಗಿದ್ದಾನೆ. ಗಾಢ ನಿದ್ರೆಯಲ್ಲಿ ಸಂಪ್ರಸಾದಾವಸ್ಥೆಯಲ್ಲಿ ಒಬ್ಬನು ಮತ್ತೊಂದರಿಂದ ಮತ್ತೊಂದನ್ನ ನೋಡುವುದಿಲ್ಲ. ಕೆಲವರಿಗೆ ಟಿವಿ ನೋಡು ಹುಚ್ಚಿರುತ್ತೆ, ಟಿವಿ ನೋಡ್ತಾ ಇದ್ದ ನಿದ್ದೆ ಬಂದ್ಬಿಡ್ತು, ನ್ಯೂಸ್ ಏನೋ ಒಳ್ಳೆ ನ್ಯೂಸ್ ಬರ್ತಾ ಇದೆ, ಅವನಿಗೆ ನ್ಯೂಸ್ ಓದಕ್ಕಾಗತ್ತಾ, ನ್ಯೂಸ್ ಅನ್ನ ನೋಡ್ತಾನ ಇಲ್ಲ, ಟಿವಿ ಆನ್ ಆಗಿದೆ, ಮುಂದಕ್ಕೆ ಹೋಗ್ತಾ ಇದೆ, ನಿದ್ದೆ ಬಂದ್ಬಿಟ್ಟಿದ್ದೀವಿ. ಆ ನಿದ್ದೆಯಲ್ಲಿ ಇವನು ಕಣ್ಣುಗಳಿಂದ ನ್ಯೂಸ್ ಅನ್ನ ನೋಡುತ್ತಿಲ್ಲ, ಕಿವಿಗಳಿಂದ ನ್ಯೂಸ್ ಅನ್ನ ಕೇಳ್ತಾ ಇಲ್ಲ. ನೀ ಗಾಡಿ ನಿದ್ದೆ ಬಂದಿದೆ, ಟೆಲಿಫೋನ್ ಇಟ್ಕೊಂಡಿದ್ದಾನೆ, ಪಕ್ಕದಲ್ಲೇ ನಾಲ್ಕು ಮೊಬೈಲ್ ಇದೆ, ಅದು ರಿಂಗ್ ಆಗ್ತಾ ಇದೆ, ಇದು ಕೇಳಿಸ್ತಾ ಇಲ್ಲ. ಏನ್ ಸ್ವಾಮಿ ನಾಲ್ಕು ಸಲ ಫೋನ್ ಮಾಡಿದ್ವಿ ಅಂದ್ರೆ ಹೌದಾ ಅಂತಾರೆ. ಯಾಕೆ? ಆ ಸಮಯದಲ್ಲಿ ಪ್ರಾಣ ಸ್ಥಿತಿಯಲ್ಲಿ ಎತ್ತ ಸುಪ್ತೋ ನ ಕಂಚನ ಕಾಮಂ ಕಾಮಯತಿ ನ ಕಂಚನ ಸ್ವಪ್ನಂ ಪಶ್ಯತಿ. ಆದ್ದರಿಂದ ಸಂಪ್ರಸಾದಾವಸ್ಥೆಯಲ್ಲಿರುವ ಪ್ರಾಣಾತ್ಮನನ್ನೇ ಸನತ್ ಕುಮಾರ ಮಹರ್ಷಿ ನಾರದ ಮಹರ್ಷಿಗೆ ಭೂಮ ಅದನ್ನು ತಿಳ್ಕೊಂಡು ಉಪದೇಶ ಮಾಡಿದ್ದಾನೆ ಎಂದು ಪೂರ್ವಪಕ್ಷ. ಹೀಗೆ ಪೂರ್ವಪಕ್ಷ ಬಂದರೆ ಈಗ ಸಿದ್ಧಾಂತ ಶುರು ಮಾಡ್ತಾ ಇದ್ದಾರೆ. ಗುರು ಶಿಷ್ಯರಿಬ್ಬರೂ ಕೂಡ ಗುರುಗಳು ಸೂತ್ರಕಾರರಾದ ಭಗವಾನ್ ಬಾದರಾಯಣಾಚಾರ್ಯರು, ಶಿಷ್ಯರು ಭಾಷ್ಯಕಾರರಾದ ಶಂಕರಾಚಾರ್ಯರು, ಇಬ್ಬರು ಸೇರ್ಕೊಂಡು ಸಿಂಹ ಗರ್ಜನೆ ಮಾಡ್ತಾ ಇದ್ದಾರೆ. ತಾವತ್ ಗರ್ಜಂತೆ ಶಾಸ್ತ್ರಾಣಿ ಜಂಬುಕಾ ವಿಪಿನೇಯತ ನ ಗರ್ಜತಿ ಮಹಾಸತ್ವ ಯಾವದ್ ವೇದಾಂತ ಕೇತನಿ. ವೇದಾಂತ ಸಿಂಹ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಶುರು ಮಾಡ್ತಾ ಇದ್ದಾರೆ. ಏವಂ ಪ್ರಾಪ್ತೆ ಉಚ್ಯತೆ ಪರಮಾತ್ಮ ಏವ ಇಹ ಭೂಮ ಭವಿತು ಅರ್ಹತಿ ನ ಪ್ರಾಣ. ಬಾ ಸೂತ್ರ ಏನಂತ ಇದೆ, ಭೂಮ ಸಂಪ್ರಸಾದಾದ್ಯುಪದೇಶಾತ್ ಸೂತ್ರ. ಅದಕ್ಕೆ ಅನ್ವಯ ಹೇಗೆ? ಭೂಮ ಪರಮೇವ ಬ್ರಹ್ಮ. ಇಲ್ಲಿ ಭಗವತ್ಪಾದರು ಪರಮಾತ್ಮ ಶಬ್ದವನ್ನು ಬಳಸಿದ್ದಾರೆ, ಪುಲ್ಲಿಂಗ. ಭೂಮ ಶಬ್ದ ಪುಲ್ಲಿಂಗ, ಪರಮಾತ್ಮ ಶಬ್ದ ಪುಲ್ಲಿಂಗ. ಪರಬ್ರಹ್ಮ ಅಂತ ಹೇಳಬಾರದು, ಪರಮಾತ್ಮ ಎಂದರೆ ಪರಬ್ರಹ್ಮ ಅಂತ ಅರ್ಥ. ಹೇಳ್ತಾ ಇದ್ದಾರೆ ಭೂಮ. ಇಲ್ಲಿ ಸನತ್ ಕುಮಾರರು ನಾರದ ಮಹರ್ಷಿಗಳಿಗೆ ಎತ್ತ ನಾನ್ಯತ್ ಪಶ್ಯತಿ ನಾನೆ ಕ್ಷಣೋತಿ ನಾನೆ ದ್ವಿಜಾನಾತಿ ಸ ಭೂಮ ಅಂತ ಹೇಳಿದ್ದಾರಲ್ಲ, ಯಾವ ಸ್ವರೂಪದಲ್ಲಿ ತ್ರಿಪುಟಿ ಇಲ್ಲವೋ ಪ್ರಮಾತು ಪ್ರಮಾಣ ಪ್ರಮೇಯ ಎನ್ನುವ ಭೇದವಿಲ್ಲವೋ, ಯಾವ ಹಂತದಲ್ಲಿ ಕ್ರಿಯಾಕಾರಕ ಫಲಗಳಿಲ್ಲವೋ ಅದೇ ಭೂಮ ಸ್ವರೂಪ ಅಂತ ಹೇಳಿದ್ದಾರಲ್ಲ. ಈ ಭೂಮ ತತ್ವ ಪರಮಾತ್ಮನೇ ಹೊರತು ನ ಪ್ರಾಣ ಪ್ರಾಣವಲ್ಲ. ನೋಡಿ ಪೂರ್ವ ಪಕ್ಷಿ ಅಷ್ಟಂತ ಜೋರಾಗಿ ಅನೇಕ ಹೇತುಗಳನ್ನ ಕೊಟ್ಟು ಪ್ರಾಣ ಅಂತ ಹೇಳ್ತಾ ಇದ್ದರೆ ಅಲ್ಲ, ಯು ಆರ್ ಟೋಟಲಿ ರಾಂಗ್. ನಿನಗೆ ಸಂದರ್ಭ ಗೊತ್ತಿಲ್ಲ, ಪೂರ್ವ ಪಕ್ಷಿಯೇ ನಿನ್ನ ಅಭಿಪ್ರಾಯ ತಪ್ಪು. ಡೋಂಟ್ ಮಿಸ್ಲೀಡ್ ಸಾಧಕ. ಅಧ್ಯಾತ್ಮ ಸಾಧಕರನ್ನ ನೀನು ದಾರಿ ತಪ್ಪಿಸಬೇಡ. ನಾರದ ಮಹರ್ಷಿಗಳಿಗೆ ಸನತ್ ಕುಮಾರ ಮಹರ್ಷಿಗಳು ಉಪದೇಶ ಮಾಡಿರುವ ಭೂಮ ತತ್ವ ಪರಬ್ರಹ್ಮ ತತ್ವವೇ ಹೊರತು ಪ್ರಾಣನಲ್ಲ ಅಂದ್ರು. ಸುಮ್ನೆ ಇರ್ತಾನ ಪೂರ್ವ ಪಕ್ಷಿ ಕೇಳ್ತಾರೆ, ಕಸ್ಮಾತ್ ಯಾಕೆ ಸ್ವಾಮೀಜಿ ನಾವು ಅನೇಕ ಕಾರಣ ಕೊಟ್ಟಿದ್ದೇವಲ್ಲ ಅಂದ್ರೆ, ಒಂದೇ ಒಂದು ಹೇತುವಿನಿಂದ ಆ ಪೂರ್ವ ಪಕ್ಷಿ ಹೇಳಿರುವ ಎಲ್ಲ ಯುಕ್ತಿಗಳನ್ನು ಕೂಡ ಶಂಕರಾಚಾರ್ಯರು ಮತ್ತು ಬಾದರಾಯಣಾಚಾರ್ಯರು ತಳ್ಳಿ ಹಾಕ್ತಾ ಇದ್ದಾರೆ. ಪರಮಾತ್ಮ ಏವ ಇಹ ಭೂಮ ಭವಿತು ಅರ್ಹತಿ ಪರಮೇವ ಬ್ರಹ್ಮ ಭವಿತು ಅರ್ಹತಿ ನ ಪ್ರಾಣ. ಕಸ್ಮಾತ್ ಯಾಕೆ? ಸಂಪ್ರಸಾದಾದ್ಯುಪದೇಶಾತ್. ಒಳ್ಳೆ ಹೇತು, ಬೆಸ್ಟ್ ರೀಸನ್. ಎಂಥ ಹೇತು ಕೊಡ್ತಾ ಇದ್ದಾರೆ ನೋಡಿ. ಬಾ ಭಗವಾನ್ ಬಾದರಾಯಣಾಚಾರ್ಯರು ಮಹಾ ಮೇಧಾವಿಗಳು, ಅವರನ್ನು ಮೀರಿಸಿದಂತಹ ಮೇಧಾವಿಗಳು
భగవాన్ శంకరాచార్యులు అవరిబ్బరన్ను మీరిసిదంత మహాత్మరు పరమ పూజ్య సచ్చిదానందేంద్ర సరస్వతి సద్గురుగలవరు యాకే అంత కేరే సంప్రసాదాద్యుపదేశాత్ సూత్రం హేడ్కొన ఓం భూమ సంప్రసాదాద్యుపదేశాత్ ఓం శాంతి 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 భూమ భూమవు అథాతో బ్రహ్మ జిజ్ఞాస ಬ್ರಹ್ಮಶಾಸ್ತ್ರವಾದ್ದರಿಂದ ಬ್ರಹ್ಮವೇ ಆಗಿದೆ. ಭೂಮ ಶಬ್ದದಿಂದ ಪರಬ್ರಹ್ಮವನ್ನೇ ತೆಗೆದುಕೊಳ್ಳಬೇಕೇ ಹೊರತು ಪ್ರಾಣನನ್ನು ಅಲ್ಲ. ಯಾಕೆ ಸಂಪ್ರಸಾದಾತ್ ಅಧಿ ಸಂಪ್ರಸಾದನಿಗಿಂತಲೂ ಮೇಲುಗಡೆ ಇದ್ದಾನೆ ಯಾರು ಭೂಮ. ಭೂಮ ತತ್ವವು ಸಂಪ್ರಸಾದವನ್ನು ಮೀರಿದೆ, ಸಂಪ್ರಸಾದಕ್ಕೂ ಆತ್ಮನಾಗಿದೆ, ಸಂಪ್ರಸಾದಕ್ಕಿಂತಲೂ ಸೂಕ್ತವಾಗಿದೆ ಎಂದು ಇಲ್ಲಿ ಉಪದೇಶ ಹೇಳುತ್ತಿರುವುದರಿಂದ ಸೂತ್ರ ಸೂತ್ರಕಾರ ಕೈ ಬಿಟ್ಬಿಟ್ರು ನಮ್ಮನ್ನ. ಭೂಮ ಸಂಪ್ರಸಾದ ದಜ್ಜುಪದೇಶ ಹೇಳ್ಬಿಟ್ರು. ಸ್ವಾಮಿ ಸಂಪ್ರಸಾದ ಅಂದ್ರೇನು, ಸಂಪ್ರಸಾದ ಅದು ಅಧೀಂದ್ರೇನು, ಉಪದೇಶ ಅದೇನು ಅಂತ ಕೇಳಿದ್ರೆ ನಮ್ ಶಿಷ್ಯ ಇದ್ದಾನೆ ಸಾಕ್ಷಾತ್ ಪರಮೇಶ್ವರನ ಅಂಶ ಸಂಭೂತನಾಗಿರುವಂತಹ ಶಂಕರ ಅವರು ಭಾಷ್ಯ ಬರೀತಾನೆ. ಅವನ ಭಾಷ್ಯದಿಂದ ನನ್ನ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡ್ಕೊಳ್ಳಿ ಕೈ ಬಿಟ್ಟುಬಿಟ್ರು ಸೂತ್ರಕಾರರು. ನೋಡಿ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಸಂಪ್ರಸಾದಾತ್ ಅಧಿ ಉಪದೇಶಾತ್ ಚೆನ್ನಾಗಿದೆ. ಸಂಪ್ರಸಾದಾದ್ಯುಪದೇಶಾತ್ ತಮಾಷೆ ಹೇಳ್ಬಿಡ್ತೇನೆ. ಹೆಚ್ಚಿಗೆ ಗುರುಗಳ ಸ್ಮರಣೆ ಮಾಡಿ ಹೇಳಿ ಬೇಡ ಅನ್ಕೋತೀನಿ, ಅದು ಬಂದ್ಬಿಡ್ತಾ ಇದೆ. ಪದಚ್ಛೇದ ಮಾಡು ಅಂದ್ರು ಗುರುಗಳು. ನಾನು ಸಂಪ್ರಸಾದ ದಧಿ ಉಪದೇಶ ಮಾಡಿದ್ದೆ, ದಧಿ ಮಾಡಿದ್ದೆ, ದಧಿಯಿಂದೇನು ಮೊಸರು. ಪಂಚಾಮೃತಾಭಿಷೇಕ ಮಾಡುವಾಗ ಕ್ಷೀರ ದಧಿ ಸಪ್ಪಿ ಅಂತ ಹೇಳ್ತೇವೆ ಗುರುಗಳು. ಮಗು ಮೊಸರಲ್ಲ ಇದು, ಇದು ಪಂಚಾಮೃತಾಭಿಷೇಕದ ಸಂದರ್ಭವಲ್ಲ, ಆದ್ದರಿಂದ ಮೊಸರನ್ನು ತರಬೇಡ ಅಂತ ಹೇಳಿದ್ರು. ಇದೇ ತರಹ ಕೇನೋಪನಿಷತ್ತಿನ ಮಂತ್ರದಲ್ಲೂ ಹೇಳಿದ್ರು ಗುರುಗಳವರು. ಎಲ್ಲಿ ಅನ್ಯ ದೇವ ತದ್ವಿದಿತಾತಿ ಅಥೋ ಅವಿದಿತಾ ದಧಿ, ಅಲ್ಲಿ ಅವಿದಿತಾ ದಧಿ ಪದಚ್ಛೇದ ಮಾಡು ಹೊಂದಿದ್ರು. ನಾನು ಅವಿದಿತಾ ದಧಿ ಮಾಡಿದ್ದೆ, ದಧಿ ಅಲ್ಲ ಅಧಿ. ನಮಗೆ ಅಧಿ ಗೊತ್ತಿಲ್ಲ, ಸಾಮಾನ್ಯ ಜನಗಳಿಗೆ ದಧಿ ಗೊತ್ತೇ ಹೊರತುವೆ ಅಧಿ ಗೊತ್ತಿಲ್ಲ. ವೇದಾಂತಿಗಳಿಗೆ ಅಧಿ ಗೊತ್ತೇ ಹೊರತು ಈ ಸಂದರ್ಭದಲ್ಲಿ ದಧಿ ತರಬೇಡ ಅಂತ ಹೇಳ್ತಾ ಇದ್ರು ಗುರುಗಳವರು. ಸಂಪ್ರಸಾದಾತ್ ಅಧಿ ಉಪದೇಶಾತ್ ಮೂರು ಪದಗಳಿವೆ. ಸಂಪ್ರಸಾದ ಅಂದ್ರೇನು, ಸಂಪ್ರಸಾದ ಪಂಚಮಿ ಏಕವಚನ, ಸಂಪ್ರಸಾದಕ್ಕಿಂತಲೂ ಅಧಿ ಮೇಲುಗಡೆ ಇದ್ದಾನೆ ಎಂದು ಹೇಳುತ್ತಿರುವುದರಿಂದ ಸಂಪ್ರಸಾದ ಎನ್ನುವ ಮಾತಿಗೆ ಅರ್ಥವೇನು? ಸಂಪ್ರಸಾದ ಇತಿ ಸುಷುಪ್ತಂ ಸ್ಥಾನ ಮುಚ್ಚತಿ ಹೇಗಿದೆ ಶಂಕರ ಭಾಷ್ಯ ಓದ್ತಾ ಇದ್ರೆ ಸಂಪ್ರಸಾದ ಎನ್ನುವ ಶಬ್ದಕ್ಕೆ ಅರ್ಥವೇನು? ಸುಷುಪ್ತಿ ಗಾಢ ನಿದ್ರೆ, ಸುಷುಪ್ತಂ ಸುಪ್ತಿ ಸುಷುಪ್ತಿ ನಿದ್ರ, ನಾಲ್ಕು ಕೂಡ ಪರ್ಯಾಯ ಶಬ್ದಗಳು ಅಂತ ನನ್ ಸದ್ಗುರು ಪಾಠ ಮಾಡುವ ಹೇಳಿದ್ರು. ಸಂಪ್ರಸಾದ ಎನ್ನುವ ಮಾತಿಗೆ ಸುಷುಪ್ತಂ ಸ್ಥಾನಂ ನಿದ್ರೆ ಅಂತ ಅರ್ಥ. ಯಾಕೆ ಸಮ್ಯಕ್ ಪ್ರಸೀದತಿ ಅಸ್ಮಿನ್ ಸರ್ವಂ ಇತಿ ಸಂಪ್ರಸಾದ ಇತಿ ನಿರ್ವಚನಾತ್ ಜ್ಞಾಪ್ಯ ಇಟ್ಕೊಳ್ಳಿ. ಸಂಪ್ರಸಾದ ಸಮ್ಯಕು ಸಂಪೂರ್ಣವಾಗಿ, ಅಸ್ಮಿನ್ ಇದರಲ್ಲಿ, ಪ್ರಸೀದತಿ ಎಲ್ಲವೂ ಲಯವಾಗಿದೆ. ದ ಸ್ಟೇಟ್ ವೇರ್ ಇನ್ ದಿ ಹೋಲ್ ಯೂನಿವರ್ಸ್ ಗೆಟ್ಸ್ ಕಂಪ್ಲೀಟ್ಲಿ ಡಿಸಾಲ್ವ್ಡ್, ಯಾವುದರಲ್ಲಿ ಇಡೀ ಪ್ರಪಂಚವು ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕವಾಗಿರುವಂತ ಇಡೀ ಪ್ರಪಂಚವು ಯಾವ ಸ್ಥಿತಿಯಲ್ಲಿ ಲಯವಾಗಿರುತ್ತದೆಯೋ ಅದಕ್ಕೆ ಹೆಸರು ಸಂಪ್ರಸಾದ. ನಮ್ಮ ಅನುಭವದಲ್ಲಿದೆ. ನಾನೊಬ್ಬ ದೊಡ್ಡ ವಿದ್ವಾಂಸ, ಬೇಕಾದ ಪ್ರಶಸ್ತಿಗಳಿವೆ, ದುಡ್ಡಿದೆ, ಕಾಸಿದೆ, ಮನೆ ಇದೆ, ಹೆಂಡತಿ ಇದೆ, ಫ್ಯಾಕ್ಟ್ರಿ ಎಲ್ಲವೂ ಇದೆ.
ಎಚ್ಚರದಲ್ಲಿ ದುರಭಿಮಾನ ಅಹಂಕಾರ, ನನ್ ಬೇಕಾದ ದುಡ್ಡು ಕೋಟಿಗಟ್ಟಲೆ ದುಡ್ಡಿದೆ, ಏನೋ ಸಣ್ಣ ತಪ್ಪು ಕೆಲಸ ಮಾಡಿದೆ ಎಂಜಿಟ್ಕೊಳ್ಳಿ, 10 ಕೋಟಿ ಫೈನ್ ಹಾಕ್ತಾರೆ, ಬಿಸಾಕ್ತಾರೆ 10 ಕೋಟಿ ದುಡ್ಡಿದೆ ಅಂತ. ಇಷ್ಟೆಲ್ಲ ಸಂಪತ್ತಿದೆ. ನಾನು ಗಾರ್ಡನ್ ಇದ್ರೆಗೆ ಹೋದಾಗ 1 ಪೈಸೆ ಇಲ್ಲ, ಗಾರ್ಡನ್ ಇದ್ರೆಗೆ ಹೋದಾಗ 1 ಅಕ್ಷರವಿಲ್ಲ, ಗಾರ್ಡನ್ ಇದ್ರೆಗೆ ಹೋದಾಗ ಯಾವ ರೋಗ ರುಜಿನಾದಿಗಳು ಇಲ್ಲ. ಗಾರ್ಡನ್ ಇದ್ರೆಗೆ ಹೆಸರಾಯಿತು ಸಂಪ್ರಸಾದ. ಏಕೆಂದರೆ ಅಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಶಾಂತವಾಗಿರುತ್ತದೆ. ಸಮ್ಯಕ್ ಪ್ರಸೀದತಿ ಅಸ್ಮಿನ್ ಇತಿ ಸಂಪ್ರಸಾದ ಬೃಹದಾರಣ್ಯಕೇಚ ಸ್ವಪ್ನ ಜಾಗರಿತಾಭ್ಯಾಮ್ ಸಹ ಪಾಠ. ಏನ್ ಚಂದ್ರಭರಿತ ಸರ್ಭಾಷ್ಯ! ಶಂಕರರ ಪಾಂಡಿತ್ಯಕ್ಕೆ ಶಂಕರರೇ ಸಾಟಿ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಬೇರೆಯಲ್ಲ, ಸಾಕ್ಷಾತ್ ದಕ್ಷಿಣಾಮೂರ್ತಿ ಬೇರೆಯಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕನಸು ಎಚ್ಚರ ಇವುಗಳ ಜೊತೆಯಲ್ಲಿ ಸಂಪ್ರಸಾದವನ್ನು ಹೇಳಿದ್ದಾರೆ. ಸ್ವಪ್ನ ಜಾಗರಿತ ಸಂಪ್ರಸಾದ ಎಂದು 3 ಅವಸ್ಥೆಗಳು ಅಂತ ಹೇಳ್ತಾ ಇದ್ದಾರೆ. ಈ ಜಾಗರಿತ ಸ್ವಪ್ನಗಳ ಜೊತೆಯಲ್ಲಿ ಸಂಪ್ರಸಾದ ಅಂತ ಹೇಳಿರ್ಬೇಕಾದ್ರೆ ಸಂಪ್ರಸಾದ ಯಾವ್ದಾಗಿರ್ಬೇಕು? ಅದು ಸುಷುಪ್ತಿಯೇ ಆಗಿರ್ಬೇಕು. ಮುಂದಕ್ಕೆ ಹೋಗ್ತೇನೆ. ತಸ್ಯಾಂಚ ಸಂಪ್ರಸಾದಾವಸ್ಥಾಯಾಂ ಪ್ರಾಣೋ ಜಾಗರ್ತಿ ಇತಿ ಪ್ರಾಣ ಅತ್ರ ಸಂಪ್ರಸಾದ ಅಭಿಪ್ರೇಯತೆ. ಶಂಕರ ಭಾಷ್ಯ. ಸಂಪ್ರಸಾದ ಪ್ರಥಮ ಏಕವಚನ, ಸಂಪ್ರಸಾದ 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 ಪಂಚಮಿ ಏಕವಚನದಲ್ಲಿ, ಸಂಪ್ರಸಾದಾತ್ ದ್ವಿವಚನದಲ್ಲಿ, ಸಂಪ್ರಸಾದಾಭ್ಯಂ ಬಹುವಚನದಲ್ಲಿ, ಸಂಪ್ರಸಾದೇಭ್ಯ ಸಂಪ್ರಸಾದಾತ್ ಬಿಯಾಂಡ್ ಸಂಪ್ರಸಾದ ಅಬೌ ಸಂಪ್ರಸಾದ. ಈ ಸಂಪ್ರಸಾದಕ್ಕಿಂತಲೂ ಮೇಲ್ಗಡೆ ಇದ್ದಾನೆ ಯಾರವನು? ಅತ್ರ ತಸ್ಯಾಂಚ ಸಂಪ್ರಸಾದಾವಸ್ಥಾಯಾಂ, ಈ ಸಂಪ್ರಸಾದಾವಸ್ಥೆಯಲ್ಲಿ ಗಾಢ ನಿದ್ರೆಯಲ್ಲಿ ಪ್ರಾಣ ಜಾಗರ್ತಿ, ಪ್ರಾಣನ ಎಚ್ಚರವಾಗಿರುತ್ತಾನೆ. ಗುರುಗಳು ಪಾಠ ಮಾಡುವ ನನಗೆ ಬಹಳ ಬುದ್ಧಿವಂತ ಸಿಕ್ಕಾಪಟ್ಟೆ ಬುದ್ಧಿವಂತರು ಗುರುಗಳು. ನಾ ಸಿಕ್ಕಾಪಟ್ಟೆ ದಡ್ಡ ದಡ್ಡೋ ದಡ್ಡೋ ದಡ್ಡ. ಗುರುಗಳು ಜಾಗರ್ತಿ ಅಂತ 3 ರೂಪ ಹೇಳು ಅಂತ ಕೇಳಿದ್ರು. ಏಕವಚನ ದ್ವಿವಚನ ಬಹುವಚನ. ನಾ ಜಾಗರ್ತಿ ಜಾಗರ್ತ ಜಾಗ್ರಂತಿ ಅಂತ ಹೇಳಿದ್ದೆ, ತಪ್ಪು. ಜಾಗ್ರಂತಿ ಅಲ್ಲ. ಭಗವದ್ಗೀತಾ 2ನೇ ಅಧ್ಯಾಯದ 69ನೇ ಶ್ಲೋಕವನ್ನ ನೋಡು. ಅಲ್ಲಿ ಏನಿದೆ? ಯಾನಿಶ ಸರ್ವಭೂತಾನ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾನಿಶ ಪಶ್ಯತೋ ಮನೆ. ಜಾಗರ್ತಿ ಜಾಗೃತ ಜಾಗೃತಿ ಬಹುವಚನ. ಈ ಒಂದು ಸುಷುಪ್ತ್ಯವಸ್ಥೆಯಲ್ಲಿ ಎಚ್ಚರವಾಗಿರುವವನು ಯಾರು? ಪ್ರಾಣ. ಪ್ರಾಣ ಜಾಗರ್ತಿ, ಪ್ರಾಣ ಎಚ್ಚರವಾಗಿದ್ದಾನಾದ್ದರಿಂದ ಇಲ್ಲಿ ಪ್ರಾಣನಿಗೆ ಹೆಸರಾಯಿತು ಸಂಪ್ರಸಾದ. ಸಂಪ್ರಸಾದ ಎನ್ನುವ ಮಾತಿಗೆ ಅರ್ಥ ಗಾರ್ಡನಿದ್ರೆ ಸುಷುಪ್ತಿ ಅಂತ. ಆ ಸುಷುಪ್ತಿಯನ್ನ ಉಪಾಧಿಯನ್ನಾಗಿ ಉಳ್ಳವನಾಗಿ ಸುಷುಪ್ತಿಯಲ್ಲಿ ಎಚ್ಚರವಾಗಿರುವಂಥವನು ಯಾರು? ಪ್ರಾಣ. ಒಟ್ಟಿನಲ್ಲಿ ಸಂಪ್ರಸಾದ ಎನ್ನುವ ಮಾತಿಗೆ ಪ್ರಾಣ ಅಂತ ಅರ್ಥ ಮಾಡ್ತಾ ಇದ್ದಾರೆ ಶಂಕರಾಚಾರ್ಯರವರು. ಈ ಪ್ರಾಣಕ್ಕಿಂತ ಪ್ರಾಣಾತೆ ಊರ್ಧ್ವಂ ಭೂಮ್ನಃ ಉಪದಿಶ್ಯಮಾನತ್ವಾದ. ಈ ಒಂದು ಮಂತ್ರದಲ್ಲಿ ಯಾವ ಮಂತ್ರ? ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶುಣೋತಿ ನಾನ್ಯತ್ ವಿಜಾನಾತಿ ಸ ಭೂಮ ಯೋ ವೈ ಭೂಮ ತದಮೃತಂ ಯೋ ವೈ ಭೂಮ ತತ್ ಸುಖಂ ಅನ್ನುವಂತ. ಈ ಮಂತ್ರದಲ್ಲಿ ನಾರದ ಮಹರ್ಷಿಗಳಿಗೆ ಸನತ್ ಕುಮಾರ ಮಹರ್ಷಿಗಳು ಹೇಳಿರುವಂತಹ ಭೂಮವು ಈ ಪ್ರಾಣನಿಗಿಂತಲೂ ದೊಡ್ಡವನು, ಈ ಪ್ರಾಣನನ್ನು ಮಿಂಚಿದವನು, ಪ್ರಾಣನ ಹಂಗಿಲ್ಲದವನು ಅಂತ ಹೇಳ್ತಾ ಇದ್ದಾರೆ. ಹೇಗ್ ಗೊತ್ತು? ಪ್ರಾಣಾದೂರ್ಧ್ವಂ, ಈ ಪ್ರಾಣಕ್ಕಿಂತಲೂ ಮೇಲ್ಗಡೆ ಇದ್ದಾನೆ ಎಂದು ಭೂಮ್ನಃ ಭೂಮವನ್ನು ಉಪದಿಶ್ಯಮಾನತ್ವ ಉಪದೇಶ ಮಾಡುತ್ತಿರುವುದರಿಂದ ಇಲ್ಲಿ ನೋಡಿ ಪ್ರಾಣನನ್ನು ಮಿಂಚಿದ ತತ್ವ ಯಾರು?
പരബ്രഹ്മമേ ആചരമേകോ പ്രാണയേവ ചേത് ഭൂമ സ്യാത് സയേവ തസ്മാത് ഊർധ്വം ഉപദിശ്യേത ഇതി അഷ്ടിഷ്ടമേ തത്സ്യാത് ഹേഗിദെ ഭാഷ്യ ഇല്ലി ഭൂമ ശബ്ദദിന്ദ ಪ್ರಾಣನನ್ನು ಹೇಳಿದ್ದಾರೆ ಅಂತ ಆಗಿಬಿಟ್ರೆ ಪ್ರಾಣನು ಪ್ರಾಣಕ್ಕಿಂತ ಮಿಂಚಿದವನು ಪ್ರಾಣನು ಪ್ರಾಣಕ್ಕಿಂತ ದೊಡ್ಡವನು ಅಂತ ಹೇಳುವುದು ಅಷ್ಟಿಷ್ಟಂ ಹೊಂದುವುದಿಲ್ಲ ಯುಕ್ತವಾಗುವುದಿಲ್ಲ. ಶ್ರೀರಾಮನಿಗಿಂತ ದೊಡ್ಡವರು ಯಾರಪ್ಪ? ವಸಿಷ್ಠರು ಅನ್ಬೇಕು. ಇಲ್ಲ ಇಲ್ಲ, ದೊಡ್ಡವನು ರಾಮನಯ್ಯ ಅಂದ್ರೆ ತಾನೇ ತನಗಿಂತ ದೊಡ್ಡವನಾಗಲಾರ. ಅವನು ದೊಡ್ಡವನು, ಅವನಿಗಿಂತ ತಾನು ಸಣ್ಣವನು ಅಂತಾಗಬೇಕು. ಈ ಮಂತ್ರದಲ್ಲಿ ಭೂಮ ಸ್ವರೂಪವನ್ನು ತಿಳಿಸುತ್ತಾ ಶರತ್ ಕುಮಾರ ಮಹರ್ಷಿ ಹೇಳ್ತಾ ಇದ್ದ, ಭೂಮಕ್ಕಿಂತ ಒಂದು ಗ್ರೇಡ್ ಕಮ್ಮಿ ಯಾರು? ಪ್ರಾಣ. ಭೂಮನು ಪ್ರಾಣಕ್ಕಿಂತಲೂ ದೊಡ್ಡವನು. ಆ ಭೂಮ ಯಾರಾಗಿರ್ಬೇಕು? ಪ್ರಾಣಕ್ಕಿಂತಲೂ ದೊಡ್ಡವನಾಗಿರುವ ಭೂಮ ಪರಬ್ರಹ್ಮವೇ ಆಗಿರಬೇಕು. ಮುಂದಕ್ಕೆ ಹೋಗ್ಬಿಡ್ತೇನೆ. ತದ್ವತ್ ಪ್ರಾಣಾದೂರ್ಧ್ವಮುಪದಿಶ್ಯಮಾನ ಭೂಮ ಪ್ರಾಣಾದಿ ಅರ್ಥಾಂತರ್ಭೂತೋ ಭವಿತುಮರ್ಹತಿ. ಪ್ರಾಣಕ್ಕಿಂತಲೂ ಮೇಲ್ಗಡೆ ಇದ್ದಾನೆ, ಪ್ರಾಣಕ್ಕಿಂತಲೂ ಸೂಕ್ಷ್ಮನಾಗಿದ್ದಾನೆ, ಪ್ರಾಣಕ್ಕೂ ಪ್ರತ್ಯಗಾತ್ಮನಾಗಿದ್ದಾನೆ, ಪ್ರಾಣನನ್ನು ವ್ಯಾಪಿಸಿದ್ದಾನೆ ಎಂದು ಹೇಳಲ್ಪಟ್ಟಿರುವಂತಹ ಭೂಮವು ಪ್ರಾಣನಿಗಿಂತಲೂ ಶ್ರೇಷ್ಠವಾದ ಪರಬ್ರಹ್ಮವಾಗಿ ಪ್ರಾಣನಿಗಿಂತಲೂ ವಿಲಕ್ಷಣನಾಗಿರಬೇಕು ಹೊರತು ಪ್ರಾಣನನ್ನೇ ಭೂಮ ಶಬ್ದದಿಂದ ನಾವಿಟ್ಕೊಳ್ಳುವುದು ಸರಿಯಲ್ಲ ಅಂದು. ಆ ಸರಿ ಸ್ವಾಮಿ, ಇಲ್ಲಿ ನಾರದ ಪ್ರಶ್ನೆ ಮಾಡಲೇ ಇಲ್ವಲ್ಲ, ಪ್ರಾಣಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಪ್ರಶ್ನೆ ಮಾಡಿದ್ದಾರಾ? ಇಲ್ಲ. ಅಥವಾ ಸನತ್ ಕುಮಾರರು ಕೂಡ ಪ್ರಾಣಕ್ಕಿಂತಲೂ ದೊಡ್ಡವನು ಭೂಮ ಅಂತ ಹೇಳ್ತಾ ಇಲ್ವಲ್ಲ, ಆದ್ದರಿಂದ ಪ್ರಾಣವನ್ನೇ ಭೂಮ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಶಂಕರಾಚಾರ್ಯ ಹೇಳ್ತಾ ಇದ್ದಾರೆ, ಆದ್ದರಿಂದ ಇಲ್ಲಿ ಸಂಹಿತೆ ಬರ್ತಾ ಇದೆ. ಭೂಮ ಶಬ್ದದಿಂದ ಪ್ರಾಣವನ್ನು ಇಟ್ಕೊಳ್ಬೇಕೆ, ಪರಮಾತ್ಮ ಇಟ್ಕೊಳ್ಬೇಕೆ ಎನ್ನುವಂತ ಸಂಹಿತೆ ಬರುತ್ತಿರುವುದರಿಂದಲೇ ಭಗವಾನ್ ಸೂತ್ರಕಾರರು ಭೂಮಾಧಿಕರಣವನ್ನ ತಂದು ನಿರ್ಣಯ ಮಾಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತವ ನೋಡಿ, ಬ್ರಹ್ಮ ತಿಳ್ಕೊಂಬಿಡೋಣ ಅಂದ್ರೆ ಹಾಗೆಲ್ಲ ಆಗೋದಿಲ್ಲ. ಅಲ್ಲಿ ಸಂದರ್ಭವನ್ನ ನೋಡ್ಬೇಕು, ಪ್ರಕರಣವನ್ನ ನೋಡ್ಬೇಕು, ಗುರುವಾಕ್ಯವನ್ನ ನೋಡ್ಬೇಕು, ಶಿಷ್ಯನ ಮನಸ್ಸನ್ನು ನೋಡ್ಬೇಕು, ಎಲ್ಲವನ್ನು ತೀರ್ಮಾನ ಮಾಡಬೇಕಾಗಿದೆ. ಆದ್ದರಿಂದ ಇಲ್ಲಿ ಭೂಮ ಪರಮೇವ ಬ್ರಹ್ಮ, ಭೂಮ ಪರಮಾತ್ಮ ಏವ ಭವಿತು ಅರ್ಹತಿ ಕುತಃ ಸಂಪ್ರಸಾದಾದ್ಯುಪದೇಶ. ಸಂಪ್ರಸಾದಕ್ಕಿಂತಲೂ ಮಿಂಚಿದವನು, ಸಂಪ್ರಸಾದವನ್ನು ಮೀರಿದವನು ಎಂದು ಭೂಮವನ್ನ ಹೇಳುತ್ತಿರುವುದರಿಂದ ಮುಂದುವರಿತೇನೆ ನೋಡಿ. ವಿಸ್ತಾರ ಬರಿತಾರೆ ಶಂಕರಾಚಾರ್ಯ. ತಸ್ಮಾತ್ ಯಥ ವೇದ ಪ್ರಶಂಸಾಯಾಂ ಪ್ರಗತಾಯಾಂ ಏಷತ್ ಮಹಾಬ್ರಾಹ್ಮಣ ಯಶ್ಚತುರೋ ವೇದ ರಚೀತೆ ಇತಿ ಏಕಮೇದೇಭ್ಯ ಅರ್ಥಾಂತರಭೂತ ಚತುರ್ವೇದ ಪ್ರಶಸ್ಯತೆ ತಾದೃಕ್ ಏತದ್ರಷ್ಟವ್ಯ. ಉದಾಹರಣೆ ಕೊಡ್ತಾರೆ, ಇಬ್ಬರು ಬ್ರಾಹ್ಮಣೋತ್ತಮರು ಬಂದಿದ್ದಾರೆ, ವಿಪ್ರೋತ್ತಮರು. ಇವನು ಬ್ರಾಹ್ಮಣೋತ್ತಮ ಮಹಾಬ್ರಾಹ್ಮಣ, ಇವನಾದರೂ ವಿಪ್ರೋತ್ತಮ ವಿಪ್ರಶ್ರೇಷ್ಠ ಅಂತ ಹೇಳುವಾಗ ಇವನು ಒಂದು ಅಧ್ಯಯನವನ್ನು ಮಾಡಿದ್ದಾನೆ, ಇವನಾದರೂ ನಾಲ್ಕು ವೇದಗಳನ್ನ ಅಧ್ಯಯನ ಮಾಡಿರುವುದರಿಂದ ಇವನು ಮಹಾಬ್ರಾಹ್ಮಣ. ಇವನು ಬ್ರಾಹ್ಮಣ, ಇವನು ಮಹಾಬ್ರಾಹ್ಮಣ. ಇವನು ಯಾಕೆ ಬ್ರಾಹ್ಮಣ? ವೇದಾಧ್ಯಯನ ಮಾಡಿದ್ದಾನೆ, ಸಂತೋಷ. ಇವನು ನಾಲ್ಕು ವೇದಗಳನ್ನ ಅಧ್ಯಯನ ಮಾಡಿದ್ದು ಈ ಏಕಾಧ್ಯಯನ ಮಾಡಿರುವಂತಹ ವಿಪ್ರೋತ್ತಮನಿಗಿಂತ ಶ್ರೇಷ್ಠನು ಅಂತ ಹೇಳ್ತಾರಲ್ವ. ಅದೇ ರೀತಿಯಲ್ಲಿ ಪ್ರಾಣ ಬಹಳ ದೊಡ್ಡವನೇ ಹೌದು, ಪ್ರಾಣನೆಲ್ಲವನ್ನು ಮಿಂಚಿದ್ದಾನೆ. ಆ ಪ್ರಾಣನನ್ನು ಮೀರಿದ ತತ್ವ ಭೂಮತತ್ವ, ಅದನ್ನು ತಿಳ್ಕೊಳ್ಬೇಕಿಲ್ಲಿ. ನಾರದ ಮಹರ್ಷಿಗಳ ಎಲ್ಲಾ ದುಃಖಗಳು ಸಂಪೂರ್ಣವಾಗಿ ತೊಲಗಬೇಕಾದರೆ ಅವನಿಗೆ ಉಪದೇಶ ಮಾಡಲ್ಪಡಬೇಕಾಗಿರುವಂತಹ ತತ್ವ ಭೂಮತತ್ವ. ಆ ಭೂಮ ಯಾವುದು? ಬ್ರಹ್ಮತತ್ವವಾಗಿರಬೇಕು. ಭಾಷ್ಯಕಾರ ಶಂಕರರು ಮಾತು ಬರೀತಾರೆ, ನಾರದ ಮಹರ್ಷಿ ಸಾಮಾನ್ಯನಲ್ಲ,
Adita sarva vedopi jnata sagala shastropi kritagatyopi naradaha shushochaiva kutaha brahmatma jnana rahitatvat. Abba, Narada Maharshige nalakku vedagala adhyayanavagittu 64 ಶಾಸ್ತ್ರಗಳಲ್ಲಿ ಪಾಂಡಿತ್ಯವಿತ್ತು. ಭಕ್ತಿಯ ಪರಾಕಾಷ್ಠದಲ್ಲಿ ಚುಂಬಿ ಹೋಗಿದ್ದ ನೈಷ್ಠಿಕ ಬ್ರಹ್ಮಚಾರಿ ಮಹಾ ತಪಸ್ವಿ, ಎಲ್ಲಾ ಸಂಪತ್ತು ಇತ್ತು. ಅಷ್ಟಿದ್ದರೂ ಮತ್ತು ಅವು ನಾರದ ಕೃತಕೃತ್ಯ ಯಾವ ಜವಾಬ್ದಾರಿ ಇಲ್ಲ. ಮಕ್ಕಳು ಮದುವೆ ಮಾಡಬೇಕಾದಿಲ್ಲ, ಸಾಲ ತೀರಿಸಬೇಕಾದಿಲ್ಲ, ಸ್ಯಾಂಕ್ಷನ್ ತಗೋಬೇಕಾದಿಲ್ಲ, ಟ್ಯಾಕ್ಸ್ ಕಟ್ಟಬೇಕಾದಿಲ್ಲ, ಒಂದ್ ಪೈಸೆ ತೆರಿಗೆ ಕಟ್ಟಬೇಕಾದಿಲ್ಲ. ಇಷ್ಟಿದ್ದರೂ ಸಹಿತ ನಾರದ ಸ್ಥಿತಿ ಏನಾಯಿತು? ಶುಶೋಚೈವ ಈ ಡಿಡ್ ಗ್ರೀವ್. ನಾರದನಿಗೆ ಶೋಕ ಉಂಟಾಗಿತ್ತು, ಶೋಕ ಸಾಗದ ಮುಳುಗೋಗಿದ್ದ ನಾರದ. ಯಾಕೆ ಪ್ರಶ್ನೆ ಹಾಕಿಕೊಂಡು ಬ್ರಹ್ಮಾತ್ಮ ಜ್ಞಾನದ ಈ ತತ್ವಾತಿ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಬ್ರಹ್ಮಜ್ಞಾನವಾಗಿರಲಿಲ್ಲ. ನೋಡಿ, ಒಂದ್ ಕಡೆ ರಮಣ ಮಹರ್ಷಿಗಳು, ಒಂದ್ ಕಡೆ ನಾರದ ದೇವರ್ಷಿ. ದೊಡ್ಡವರಪ್ಪ ಅಂದ್ರೆ ವೇದಾಂತ ದೃಷ್ಟಿಯಿಂದ ರಮಣ ಮಹರ್ಷಿಗಳೇ ದೊಡ್ಡವರು. ರಮಣ ಮಹರ್ಷಿಗಳು ಪರಿಪೂರ್ಣ ಬ್ರಹ್ಮಜ್ಞಾನಿಗಳಾಗಿದ್ದರು. ಅವರಿಗೆ ಸಂಸ್ಕೃತ ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ಯಾವ ಶಾಸ್ತ್ರ ಪಾಂಡಿತ್ಯವೂ ಇಲ್ಲ. ಬ್ರಹ್ಮ ಸ್ವರೂಪರಾಗಿದ್ದರು. ಈ ಬ್ರಹ್ಮಾತ್ಮ ಜ್ಞಾನ ನಾರದನಿಗೆ ದಕ್ಕಿತ್ತಿಲ್ಲ. ಅಂತ ಬ್ರಹ್ಮ ತತ್ವವನ್ನು ತಿಳ್ಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಸನತ್ ಕುಮಾರ ಮಹರ್ಷಿಯ ಬಳಿ ಬಂದಿದ್ದಾರೆ. ಇಂಥ ನಾರದನಿಗೆ ಸನತ್ ಕುಮಾರ ಪ್ರಾಣವಿದ್ಯೆ ಉಪಾಸನೆ ಮಾಡಿಬಿಟ್ಟ ಅಂದ್ರೆ ಆಭಾಸವಾಗುತ್ತೆ, ಅದು ಸರಿಯಲ್ಲ ಅಂತ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯನ ವ್ಯಾಖ್ಯಾನ. ಅತ ಪ್ರಾಣಾಧನ್ಯ ಪರಮಾತ್ಮ ಭೂಮ ಭವಿತು ಅರ್ಹತಿ. ಈ ಒಂದು ಚಾಂದೋದ್ಯೋಪನಿಷತ್ತಿನ ಸಂದರ್ಭವನ್ನ ನೋಡಿದಾಗ ಪ್ರಾಣಕ್ಕಿಂತಲೂ ಅನ್ಯ ಭಿನ್ನನಾಗಿ ಶ್ರೇಷ್ಠನಾಗಿ ಮಿಂಚಿದಂತ ಪರಮಾತ್ಮನನ್ನೇ ಭೂಮ ಶಬ್ದದನ್ನು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ನ ಚಾನ್ಯತ್ರ ಪರಮಾತ್ಮ ಜ್ಞಾನಾತಿ ಶೋಕ ನಿವೃತ್ತಿರಸ್ತಿ. ಇದನ್ ಪಾಯಿಂಟ್ ಆಗಿದೆ ಶಂಕರಾಚಾರ್ಯರು. ಈಗ ಶೋಕ ಮೋಹ ನಿವೃತ್ತಿ ಯಾತರಿಂದ ಪ್ರಾಣೋಪಾಸಕನಾಗಿ ಬಿಟ್ರೆ ಶೋಕ ಹೋಗುತ್ತಾ? ಖಂಡಿತ ಹೋಗೋದಿಲ್ಲ. ನಚ ಪರಮಾತ್ಮ ಜ್ಞಾನಾದನ್ಯತ್ರ, ಪರಮಾತ್ಮ ಜ್ಞಾನ ಬಂದನ್ನ ಬಿಟ್ಟು, ಬ್ರಹ್ಮಜ್ಞಾನ ಬಂದನ್ ಬಿಟ್ಟು, ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನ ಬಂದನ್ ಬಿಟ್ಟು ಉಳಿದ ಯಾತರಿಂದಲೂ ಕೂಡ ಶೋಕ ನಿವೃತ್ತಿಯಾಗುವುದಿಲ್ಲ. ಬಬ್ಬಬ್ಬಬ್ಬ ನೋಡಿ, ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತಿ ಜಾನತಃ ತತ್ತ ಕೋ ಮೋಹ ಕಶೋಕ ಏಕತ್ವಮನು ಪಶ್ಯತ. ಈಶಾವಾಸಿ ಹೇಳ್ತಾ ಇದೆ, ನಾನ್ಯ ಪಂಥ ವಿದ್ಯತೆ ಜನಾಯ ಶ್ವೇತಾಶ್ವತರ. ಇಲ್ಲಿ ನಾರದನಿಗೆ ಬೇಕಾದದ್ದು ಐಶ್ವರ್ಯವಲ್ಲ, ಅಭ್ಯುದಯವಲ್ಲ, ಸಂಪತ್ತಲ್ಲ. ಯಾಕೆ? ತಮ್ಮ ಭಗವಾನ್ ಶೋಕಸ್ಯ ಪಾರಂ ತಾರಯತು. ನಾನೀಗ ಶೋಕ ಸಾಗರದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿಬಿಟ್ಟಿದ್ದೇನೆ. ನನ್ನನ್ನು ಕೃಪೆ ಮಾಡಿ ತಾವು ದುಃಖ ಸಾಗರದಿಂದ ದಾಟಿಸಬೇಕು ಅಂತ ಕೇಳ್ಕೊಳ್ತಾಯಿದ್ದೇನೆ. ಅವನಿಗೆ ಪ್ರಾಣವಿದ್ಯೆ ಹೇಳಿಬಿಟ್ರೆ ದುಃಖದಲ್ಲೇ ಮುಳುಗಿರ್ತಾನೆ. ಆದ್ದರಿಂದ ಆತ್ಮಜ್ಞಾನವನ್ನೇ ಉಪದೇಶ ಮಾಡಬೇಕಾಗಿದೆ. ಮತ್ ಕೊನೆ ವಾಕ್ಯದಲ್ಲಿ ತಸ್ಮೈ ಮೃಜಿತ ಕಷಾಯ ತಮಸಸ್ಪಾರಂ ದರ್ಶಯತಿ ಭಗವಾನ್ ಸನತ್ ಕುಮಾರ ಇತಿ ತಮಃ ಇತಿ ಶೋಕಾದಿ ಕಾರಣಂ ಅವಿದ್ಯಾ ಉಚ್ಯತಿ. ಬಹಳ ಚೆನ್ನಾಗಿದೆ, ಒಂದ್ ವಾರ ಮಾಡ್ಬೇಕಿದ್ರು. ಹೇಗೆ ಅಂದ್ರೆ ಭೂಮಾಧಿಕರಣ ಸಪ್ತಾಹ ಮಹೋತ್ಸವ 191 ಅಧಿಕರಣ ಇದೆ, 8x7 ಮಾಡ್ತಾ ಬಂದ್ರೆ ತುಂಬಾ ಚೆನ್ನ, ಸಾವಿರಾರು ಜನ ಕೇಳಬೇಕು, ಕೃತಗತ್ಯರಾಗ್ಬೇಕು. ಇಲ್ಲಿ ಕೊನೆಯಲ್ಲಿ ಆ ಮೃತಿದ ಕಷಾಯನಾಗಿರುವ ನಾರದ ಮಹರ್ಷಿಗೆ ತಮಸ್ಸಿನ ಪಾರವನ್ನ ಸನತ್ ಕುಮಾರ ತೋರಿಸುತ್ತಾನೆ ಅಂತ ಹೇಳ್ತಾ ಇದೆ. ತಮಸ್ಸಂದ್ರೇನು? ತಮಸ್ಸಿನ ಪಾರ ತಮಃ ಇತಿ ಶೋಕಾದಿ ಕಾರಣ ವಿದ್ಯ. ಶೋಕ ಮೋಹಗಳಿಗೆ, ಜನ್ಮ ಮರಣಗಳಿಗೆ, ಸಕಲ ವಿಧವಾದಂತಹ ದುಃಖಗಳಿಗೂ
ಕಾರಣವಾಗಿರುವಂತಹ ದವಿದ್ಯ ಅವಿದ್ಯೆಯನ್ನು ದಾಟಿ ಹೋಗಬೇಕಾದರೆ ಬ್ರಹ್ಮವಿದ್ಯೆಯಿಂದ ಮಾತ್ರ ಸಾಧ್ಯ. ಮುಂದಕ್ಕೆ ಹೋಗ್ಬಿಡ್ತೇನೆ, ಹೇಳ್ಬಿಟ್ಟು ಕೊನೆ ಹೇಳ್ತಾ ಇದ್ದಾರೆ. ವೈಫುಲ್ಯಾತ್ಮಿಕ ಚ ಭೂಮ ರೂಪತ ಸರ್ವಕಾರಣತ್ವಾದಿ ಪರಮಾತ್ಮನಃ ಏವ ಸುತರಾಂ ಉಪಪದ್ಯತೆ. ಪರಮಾತ್ಮನೊಬ್ಬನಿಗೆ ಮಾತ್ರವೇ ಎತ್ತ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಯೋ ವೈ ಭೂಮ ತದಮೃತಂ ತತ್ ಸುಖಂ ಅನ್ನುವಂತಹದ್ದು ಸಂಪೂರ್ಣವಾಗಿ ಅನ್ವಯವಾಗುತ್ತೇ ಹೊರತು ಪ್ರಾಣನಿಗೆ ಅನ್ವಯವಾಗುವುದಿಲ್ಲವಾದ್ದರಿಂದ ಭೂಮ ಅತ್ರ ಪರಮಾತ್ಮ ಏವ ಭವಿತು ಅರ್ಹತಿ. ಕುತಃ ಸಂಪ್ರಸಾದಾತ್ ಅತಿ ಉಪದೇಶ. ಈ ಪ್ರಾಣನಿಗಿಂತಲೂ ಕೂಡ ಮೀರಿದವನು ಭಿನ್ನನು ಶ್ರೇಷ್ಠನು ಪ್ರತ್ಯಗಾತ್ಮನು ಸೂಕ್ಷ್ಮನು ವ್ಯಾಪಕನು ಎಂದು ಹೇಳುತ್ತಿರುವುದರಿಂದ ಒಂದನೇ ಸೂತ್ರ ಆಯಿತು. ಎರಡನೇ ಸೂತ್ರ ಈಗ ಓಂ ಧರ್ಮೋಪಪತ್ತೇಶ್ಚ ಓಂ ಓಂ ಧರ್ಮೋಪಪತ್ತೇಶ್ಚ ಓಂ ಓಂ ಶಾಂತಿ ಶಾಂತಿ ಶಾಂತಿ. ನನಗೆ ಈ ಬ್ರಹ್ಮಸೂತ್ರ ಭಾಷ್ಯವನ್ನ ಪ್ರವಚನ ಮಾಡ್ತಾ ಇದ್ದೆ, ನನ್ನ ಹೃದಯದಲ್ಲಿ ಗುರುಗಳು ಕೂತ್ಕೊಂಡ್ಬಿಟ್ಟಿದ್ದಾರೆ, ಕಣ್ಣು ಮುಂದೆ ಕೂತ್ಕೊಂಡು ಉಪನ್ಯಾಸ ಮಾಡಿಸ್ತಾ ಇದ್ದಾರೆ ಗುರುಗಳವರು. ಧರ್ಮೋಪಪತ್ತೇಚ ದ್ವಿಪದಾತ್ಮಕಂ ಸೂತ್ರಂ. ಧರ್ಮೋಪಪತ್ತೇಚ ಚ ಮತ್ತು ಧರ್ಮೋಪಪತ್ತೇ ಪರಬ್ರಹ್ಮದ ಧರ್ಮಗಳೆಲ್ಲವೂ ಹೊಂದುತ್ತಿರುವುದರಿಂದ ಈ ಮಂತ್ರದಲ್ಲಿ ಏನೇನು ಗುಣಗಳನ್ನ ಧರ್ಮಗಳನ್ನ ಸನತ್ ಕುಮಾರರು ಹೇಳಿದ್ದಾರೆಯೋ ಎಲ್ಲಾ ಧರ್ಮಗಳು ಎಲ್ಲಾ ಗುಣಗಳು ಕೂಡ ಪರಬ್ರಹ್ಮಕ್ಕೆ ಮಾತ್ರ ಹೊಂದುತ್ತಾ ಇವೆ. ಅಪಿಚ ಏ ಭೂಮಿ ಧರ್ಮಃ ಶೂಯಂತೆ ತೇ ಪರಮಾತ್ಮನ್ಯೇವ ಉಪಪದ್ಯಂತೆ. ಹೇಗಿದೆ ಭಾಷ್ಯ? ಬ್ರಹ್ಮಾನಂದ ಭೂಮವನ್ನು ಕುರಿತು ಭೂಮಕ್ಕೆ ಯಾವ ಯಾವ ಧರ್ಮಗಳನ್ನು ಶರತ್ ಕುಮಾರ್ ಹೇಳಿದ್ದಾರೆಯೋ ಈ ಎಲ್ಲಾ ಧರ್ಮಗಳು ಕೂಡ ಪರಮಾತ್ಮನಿಗೆ ಮಾತ್ರವೇ ಪರಬ್ರಹ್ಮಕ್ಕೆ ಮಾತ್ರವೇ ಹೊಂದುತ್ತವೆಯೇ ಹೊರತು ಪ್ರಾಣನಿಗೆ ಹೊಂದುತ್ತಿಲ್ಲ. ಯಾವ್ದಕ್ಕೆ ಅರ್ಥ ಇದು? ಧರ್ಮೋಪಪತ್ತೇಶ್ಚ. ಇಲ್ಲಿ ಚಕಾರ ಹಾಕಿದ್ದಾರೆ. ಚಕಾರ ಹೇತು ಸಮುಚ್ಚಯಾರ್ಥಕ. ನನ್ನ ಪರಮ ಪೂಜ್ಯ ಸದ್ಗುರುಗಳ ವ್ಯಾಖ್ಯಾನ. ಹಿಂದಿನ ಸೂತ್ರದಲ್ಲಿ ಭೂಮ ಸಂಪ್ರಸಾದಾದ್ಯುಪದೇಶಾತ್ ಧರ್ಮೋಪಪತ್ತೇಶ್ಚ. ಸೂತ್ರದಲ್ಲಿ ಭೂಮ ಪರಮೇವ ಬ್ರಹ್ಮ ಪರಮಾತ್ಮ ಏವ ಭವಿತು ಅರ್ಹತಿ. ಕುತಃ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಒಂದು ಹೇತು. ಚ ಧರ್ಮೋಪಪತ್ತೇಶ. ಈ ಒಂದು ಮಂತ್ರದಲ್ಲಿ ಹೇಳಿರುವಂತಹ ಗುಣಧರ್ಮಗಳು ಪ್ರಾಣನಿ ಹೊಂದುವುದಿಲ್ಲ ಪರಬ್ರಹ್ಮಕ್ಕೆ ಹೊಂದುತ್ತಿರುವುದರಿಂದ. ಯಾವುದು? ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಇತಿ ದರ್ಶನಾದಿ ವ್ಯವಹಾರಾಭಾವಂ ಭೂಮನಿ ಅವಗಮಯತಿ. ಭೂಮನಿ ಸಪ್ತಮಿ ಏಕವಚನ. ಭೂಮ್ನಿ ಭೂಮನಿ ಭೂಮ್ನೋ ಭೂಮಸು. ಇಲ್ಲಿ ಮಂತ್ರವೇನಿದೆ? ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ. ಯಾವ ಸ್ವರೂಪದಲ್ಲಿ ಒಬ್ಬನು ಒಂದರಿಂದ ಒಂದನ್ನ ನೋಡುವುದಿಲ್ಲವೋ, ಒಬ್ಬನು ಮತ್ತೊಂದರಿಂದ ಮತ್ತೊಂದನ್ ಕೇಳುವುದಿಲ್ಲವೋ, ಒಬ್ಬನು ಒಂದರಿಂದ ಮತ್ತೊಂದನ್ ಮೂಸುವುದಿಲ್ಲವೋ, ವಿಚಾರ ಮಾಡುವುದಿಲ್ಲವೋ ಅಂತೇಳಿ ಎಲ್ಲವನ್ನು ಗವಿ ಹೇಳುದು. ದರ್ಶನಾದಿ ಸರ್ವ ವ್ಯವಹಾರ ಭಾವ. ನೋಡುವುದು, ಕೇಳುವುದು, ಮುಟ್ಟುವುದು, ತಿನ್ನುವುದು, ಮೂಸುವುದು, ಬಿಡುವುದು, ಮಾಡುವುದು ಮುಂತಾಗಿರುವ ಯಾವ ವ್ಯವಹಾರಗಳು ಇಲ್ಲದೆ ಇರುವಂತಹ ಸ್ಥಿತಿ ಇದು ಪರಬ್ರಹ್ಮಕ್ಕೆ ಮಾತ್ರವೇ ಹೊಂದುತ್ತದೆಯೇ ಹೊರತು ಪ್ರಾಣನಿಗೆ ಖಂಡಿತ ಹೊಂದುವುದಿಲ್ಲ. ಯಾಕೆ? ಪರಮಾತ್ಮನಿಜ ಅಯಂ ದರ್ಶನಾದಿ ವ್ಯವಹಾರ ಭಾವ ಅವಗತ. ಟು ಬಿ ಅಂಡರ್ಲೈನ್. ಉಪನಿಷತ್ತುಗಳಲ್ಲಿ
ದರ್ಶನ ಶ್ರವಣ ಮನನ ಮುಂತಾಗಿರುವ ಎಲ್ಲ ವ್ಯವಹಾರಗಳ ಅಭಾವವನ್ನು ಪರಮಾತ್ಮನಿಗೆ ಮಾತ್ರ ಹೇಳ್ತಾ ಇದ್ದ. ಪರಬ್ರಹ್ಮ ಸ್ವರೂಪದಲ್ಲಿ ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತಿ ಪಶ್ಯನ್ ಶೃಣ್ವನ್ ಸ್ಪಶನ್ ಜಿಗನ್ ಮುಂತಾಗಿ ಭಗವದ್ಗೀತೆ ಎಲ್ಲಿಯೂ ಕೂಡ ಬ್ರಹ್ಮಜ್ಞಾನಿ ಬ್ರಹ್ಮ ಸ್ವರೂಪ ನಿಷ್ಠನಾದ್ದರಿಂದ ಅವನು ಯಾವ ವ್ಯವಹಾರವೂ ಇಲ್ಲ ಅಂತ ಹೇಳ್ತಾ ಇದೆ. ದರ್ಶನಾದಿ ವ್ಯವಹಾರಗಳ ಅಭಾವವನ್ನ ಪರಮಾತ್ಮನಿಗೆ ಮಾತ್ರವೇ ಉಪನಿಷತ್ತುಗಳಲ್ಲಿ ಹೇಳಿದ್ರು ಕಾಣಿಸ್ತಾ ಇದೆ. ಹೇಗೆ ಎರಡು ವಾಕ್ಯ ಜ್ಞಾಪಕ ಇಟ್ಕೊಳ್ಳಿ. ಯತ್ರ ಹಿ ದ್ವೈತಮಿವ ಭವತಿ ತತ್ರ ಇತರ ಇತರಂ ಪಶ್ಯತಿ ಒಂದು ವಾಕ್ಯ. ಯತ್ತಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಗಂ ಪಶ್ಯ ಮತ್ತೊಂದು ವಾಕ್ಯ. ಯಾವಾಗ ದ್ವೈತ ವ್ಯವಹಾರ ಉಂಟೋ ಅವಿದ್ಯಾ ಸ್ಥಿತಿಯಲ್ಲಿದ್ದಾನೋ ಜೀವಾತ್ಮ ಬ್ರಹ್ಮಜ್ಞಾನ ಮಾಡಿಕೊಂಡಿಲ್ಲವೋ ಆ ಸ್ಥಿತಿಯಲ್ಲಿ ಒಬ್ಬನು ಮತ್ತೊಂದನ್ನ ನೋಡುತ್ತಾನೆ ಒಬ್ಬನು ಮತ್ತೊಂದನ್ನು ಕೇಳುತ್ತಾನೆ ಅಂತ ಹೇಳ್ತಾ ಇದೆ. ಯತ್ತಸ್ಯ ಸರ್ವಮಾತ್ಮೈವಾಭೂತ್ ಯಾವಾಗ ಸ್ಥಿತಿಯಲ್ಲಿ ಯಾವಾಗ ಬ್ರಹ್ಮಜ್ಞಾನಿಗೆ ಎಲ್ಲವೂ ಆತ್ಮನಾಗಿ ಬಿಟ್ಟಿದೆಯೋ ಅಲ್ಲಿ ಯಾವ ಏನು ವ್ಯವಹಾರವನ್ನೇ ಮಾಡುವುದಿಲ್ಲ. ಯಾರು ತಾನೆ ಯಾತರಿಂದ ಏನನ್ನ ನೋಡಿಯಾನು ಅಂತ ಹೇಳ್ತಾ ಇರುವುದರಿಂದ ಸರ್ವ ವ್ಯವಹಾರ ಭಾವ ಸ್ಥಿತಿ ಅದ್ವೈತ ಸ್ಥಿತಿ ಪರಬ್ರಹ್ಮ ಜ್ಞಾನದಿಂದ ಮಾತ್ರ ಸಾಧ್ಯವೇ ಹೊರತು ಪ್ರಾಣೋಪಾಸನೆಯಿಂದ ಸಾಧ್ಯವಿಲ್ಲ. ಈ ಸುಷುಪ್ತಿಯ ತೋರಿಸ್ಕೊಟ್ಟವಲ್ಲ ಅಂತ ಪೂರ್ವ ಪಕ್ಷಿ. ಯೋಪ್ಯಸೌ ಸುಷುಪ್ತ್ಯವಸ್ಥಾಯ ದರ್ಶನಾದಿ ವ್ಯವಹಾರ ಭಾವ ಮುಕ್ತ ಸೋಪಿ ಆತ್ಮನಃ ಏವ ಅಸಂಗತ್ವ ವಿವಕ್ಷಯ ಮುಕ್ತ ನತು ಪ್ರಾಣ ಸ್ವಭಾವ ವಿವಕ್ಷಯ ಪರಮಾತ್ಮ ಪ್ರಕರಣ. ಗಾಢ ನಿದ್ರೆಯಲ್ಲಿ ಆ ಪ್ರಾಣನು ಯಾವುದನ್ನು ನೋಡುವುದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಅಲ್ಲಿ ಪ್ರಾಣ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಅಲ್ಲಿ ತಾತ್ಪರ್ಯ ಪ್ರಾಣನಲ್ಲಿ ವ್ಯವಹಾರವಿಲ್ಲ ಅಂತ ಹೇಳುವುದು ಉದ್ದೇಶವಲ್ಲ. ಪ್ರಾಣ ಸ್ವರೂಪವಾಗಿರುವಂತಹ ಬ್ರಹ್ಮನಲ್ಲಿ ಯಾವ ವ್ಯವಹಾರವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿಯೂ ಕೂಡ ಪರಮಾತ್ಮನನ್ನೇ ಹೇಳಿದ್ದಾನೆ. ಯೇಷೋಸ್ಯ ಪರಮ ಆನಂದ ಏತಸ್ಯೈವ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಮುಪಜೀವಂತಿ ಇತಿ ಆ ಬೃಹದಾನಿ ಉಪನಿಷತ್ತಿನಲ್ಲಿ ಏಷಃ ಇದು ಪರಮಾನಂದವಾಗಿದೆ ಏಷಾಸ್ಯ ಪರಮಾ ಸಂಪತಿ ಏಷಾಸ್ಯ ಪರಮಾಗತಿ ಏಷೋಸ್ಯ ಪರಮಾನಂದ ಎಂದು ಸುಷುಪ್ತಿಯಲ್ಲಿ ಹೇಳಿರುವಂತಹ ಆನಂದವು ಪರಮಾತ್ಮ ಜ್ಞಾನದಿಂದ ಬ್ರಹ್ಮಜ್ಞಾನಿಗೆ ಉಂಟಾಗುವ ಆನಂದಕ್ಕೆ ದೃಷ್ಟಾಂತವಾಗಿ ಕೊಟ್ಟಿದ್ದಾರೆ. ಮತ್ತು ಈ ಪ್ರಪಂಚದಲ್ಲಿ 14 ಲೋಕಗಳಲ್ಲಿ ಯಾರು ಯಾರು ಏನೇನು ಆನಂದ ಅನುಭವಿಸ್ತಾ ಇದ್ದಾರೆಯೋ ಎಲ್ಲ ಆನಂದಗಳು ಕೂಡ ಈ ಬ್ರಹ್ಮಾನಂದದ ತುಣುಕುಗಳೇ ಹೊರತು ಸ್ವತಂತ್ರವಾಗಿಲ್ಲ ಅಂತ ಹೇಳ್ತಾ ಇರುವುದರಿಂದ ಏಷಾಸ್ಯ ಪರಮಾಗತಿ ಏಷೋಸ್ಯ ಪರಮ ಆನಂದ ಎನ್ನುವಂತಹದ್ದು ಪರಬ್ರಹ್ಮ ಜ್ಞಾನಕ್ಕೆ ಮಾತ್ರ ಹೊಂದುತ್ತಾ ಇದೆ. ಇಹಾಪಿಜ ಇಲ್ಲಿ ಛಾಂದೋಜೋಪನಿಷತ್ತಿನಲ್ಲಿ ಯೋ ವೈ ಭೂಮ ತತ್ ಸುಖಂ ನಾಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಇತಿ ಸಾಮಯ ಸುಖ ನಿರಾಕರಣೇನ ಬ್ರಹ್ಮೈವ ಸುಖಂ ಭೂಮಾನಂ ದರ್ಶಿ. ಎಷ್ಟು ಚೆನ್ನಾಗಿದೆ. ನಿಜವಾದ ಸುಖ ಬೇಕಾ ನಿಮಗೆ? ಬ್ರಹ್ಮಜ್ಞಾನ ಮಾಡ್ಕೊಳ್ಳಿ. ಬ್ರಹ್ಮಜ್ಞಾನ ಮಾಡ್ಕೊಳ್ಳಿಲ್ವಾ ನೀ ಮಹಾರಾಜನಾದರೂ ಸುಖ ಇಲ್ಲ, ದೇವೇಂದ್ರನಾದರೂ ಸುಖ ಇಲ್ಲ, ಕಿರಣ್ಯ ಗರ್ಭನಾದರೂ ಸುಖ ಇಲ್ಲ ಎಂದು ಸಾಮಯ ಸುಖ ನಿರಾಕರಣೇನ. ಸಾಮಯ ಆಮಯ ಅಂದ್ರೆ ದುಃಖ, ಆಮಯ ಅಂದ್ರೆ ರೋಗ. ಸಾಮಯ ದುಃಖ ಮಿಶ್ರಿತವಾಗಿರುವ ಸುಖ ದ್ವೈತ ಜ್ಞಾನದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ನಿಜವಾದ ಸನ್ಯಾಸಿಗಳಿಗೆ ನಿಜವಾದ ಬ್ರಹ್ಮಜ್ಞಾನಿಗಳಿಗೆ ಯಾವ ದುಃಖವೂ ಇಲ್ಲ. ಯಾಕೆ? ಎರಡನೇ ವಸ್ತುವೇ ಇಲ್ವಲ್ಲ. ಈ ಒಂದು ನಿರತಿಶಯವಾಗಿರುವ ಆಮಯ ರಹಿತವಾಗಿರುವ ಪರಿಪೂರ್ಣವಾದ ಆನಂದ ಬ್ರಹ್ಮಜ್ಞಾನದಿಂದಲೇ ಹೊರತು ಪ್ರಾಣೋಪಾಸನೆಯಿಂದ ಅಲ್ಲ. ಆದ್ದರಿಂದ ಬ್ರಹ್ಮವೇ ಸುಖ, ಬ್ರಹ್ಮವೇ ಭೂಮ, ಬ್ರಹ್ಮವೊಂದೇ ಅಮೃತ ಸ್ವರೂಪ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಯೋ ವೈ ಭೂಮ ತತ್ ಅಮೃತಂ
ಈ ಭೂಮ ಅಂತ ಇದೆಯಲ್ಲ ಅದೇ ಅಮೃತವಾಗಿದೆ, ಭೂಮ ಅಂತ ಇದೆಯಲ್ಲ ಅದೇ ಸುಖ ಸ್ವರೂಪವಾಗಿದೆ ಎಂದು ಇಲ್ಲಿಯೂ ಕೂಡ ಪರಮಕಾರಣವಾಗಿರುವ ಪರಬ್ರಹ್ಮವನ್ನೇ ಹೇಳ್ತಾ ಇದ್ದೀನಿ. ಪರಬ್ರಹ್ಮ ಇಡೀ ಜಗತ್ತಿಗೆ ಕಾರಣವಾಗಿದೆ. ಜನ್ಮ ಆದ್ಯಸ್ಯ ಯತಃ, ನನ್ನ ಪೂಜ್ಯ ಸದ್ಗುರುಗಳು ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು, ಪ್ರಾರಂಭದ ನಾಲ್ಕು ಸೂತ್ರ ಆ ಸೂತ್ರಗಳ ಭಾಷ್ಯವನ್ನ ಗಟ್ಟು ಮಾಡಿಬಿಟ್ರೆ ಮುಂದಿನ ಭಾಗವೆಲ್ಲ ಅರ್ಥವಾಗುತ್ತೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅದರ ಭಾಷ್ಯ, ಓಂ ಜನ್ಮಾದ್ಯಸ್ಯ ಯತಃ ಅದರ ಭಾಷ್ಯ, ಓಂ ಶಾಸ್ತ್ರ ಯೋ ನಿತ್ವಾದ್ ಅದರ ಭಾಷ್ಯ, ಓಂ ತತ್ವ ಸಮನ್ವಯ ಅದರ ಭಾಷ್ಯ. ಇಷ್ಟೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದಿನ ಭಾಗವೆಲ್ಲ ಅರ್ಥವಾಗುತ್ತೆ ಅಂತ ಹೇಳ್ತಾ ಇದ್ರು. ಆದ್ದರಿಂದಲೇ ನನ್ನ ಪರಮ ಪೂಜ್ಯ ಸದ್ಗುರುಗಳು ನನಗೆ ಈ ನಾಲ್ಕು ಸೂತ್ರಗಳ ಭಾಷ್ಯವನ್ನ ಸಂಧ್ಯಾ ವಂದನ ಮಂತ್ರದಂತೆ ಗಟ್ ಮಾಡ್ಬಿಟ್ಟಿದ್ದಾರೆ. ಆದ್ದರಿಂದಲೇ ಬ್ರಹ್ಮಸೂತ್ರ ಭಾಷ್ಯ ಲೀಲಾಜಾಲವಾಗಿ ಅರ್ಥವಾಗ್ತಾ ಇದೆ. ವಿಕಾರಾಣ ಅಮೃತತ್ವಸ್ಯ ಆಪೇಕ್ಷಿಕತ್ವ, ನೋಡಿ ಯಾವುದು ವಿಕಾರವಾಗಿದೆಯೋ, ಪ್ರಾಣನು ಒಬ್ಬ ವಿಕಾರ. ಏ ತಸ್ಮಾತ್ ಜಾಯತೆ ಪ್ರಾಣ, ಉಪನಿಷತ್ತಿನ ಪ್ರಕಾರ ಪ್ರಾಣನು ಅತ್ಯಂತ ಪರಿಚ್ಛಿನ್ನ, ಪರಬ್ರಹ್ಮವೊಂದೇ ಪರಿಪೂರ್ಣವಾದ ತತ್ವ. ಆ ಪರಿಪೂರ್ಣವಾದ ಪರಬ್ರಹ್ಮವನ್ನೇ ಇಲ್ಲಿ ಭೂಮ ಶಬ್ದದಿಂದ ಕರೆದಿದ್ದಾನೆ. ಆ ಬ್ರಹ್ಮ ತತ್ವವನ್ನ ಜಿಜ್ಞಾಸು ಸಾಧಕ ಅರ್ಥ ಮಾಡಿಕೊಳ್ಳಬೇಕು. ಆ ಪರಿಪೂರ್ಣವಾದ ಬ್ರಹ್ಮವೊಂದೇ ನಿಜವಾಗಿರುವಂತಹ ಅಮೃತ, ನಿಜವಾಗಿರುವಂತಹ ಆನಂದ ಸ್ವರೂಪವಾಗಿದೆ. ಉಳಿದದ್ದೆಲ್ಲ ಅತೋನ್ಯದಾರ್ಥಂ, ಅತೋನ್ಯತೆ ಈ ಬ್ರಹ್ಮವನ್ ಬಿಟ್ಟು ಉಳಿದ ಎಲ್ಲವೂ ಕೂಡ ಅರ್ಥ. ಅರ್ಥ ಅಂತಂದ್ರೆ ಋತ ಸಂಬಂಧ, ಋತ ಅಂದ್ರೆ ಕರ್ಮ, ಕರ್ಮದ ಫಲ ಅರ್ಥ, ಕರ್ಮ ಫಲಕ್ಕೆ ಸಂಬಂಧಪಟ್ಟದ್ದು. ನೀ ಬ್ರಹ್ಮಲೋಕಕ್ಕೆ ಹೋಗಿ, ನಾಳೆ ಭಗವದ್ಗೀತೆಯಲ್ಲಿ ಬರುತ್ತೆ, ಆ ಬ್ರಹ್ಮ ಭುವನಾಲ್ಲೋಕಾ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನೈವಿದ್ಯತೆ. ಬ್ರಹ್ಮಲೋಕಕ್ಕೆ ಹೋದರು ಅಲ್ಲಿಯೂ ದುಃಖ ಉಂಟು, ಅಮೇರಿಕಾಕ್ಕೆ ಹೋದರೂ ದುಃಖ ಉಂಟು. ಮುಂಚೆ ಒಂದು 50 ವರ್ಷಕ್ಕೆ ಮುಂಚೆ ಅಮೇರಿಕಾ ಅನ್ಬಿಟ್ರೆ ಸ್ವರ್ಗ ಅನ್ಕೋತಾ ಇದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಅಮೇರಿಕಾದಲ್ಲೂ ದುಃಖ, ಅಮೇರಿಕಾದಲ್ಲೂ ಕೊರೋನಾ. ಅಮೇರಿಕಾ ಇರ್ಬೋದು, ಜರ್ಮನಿ ಇರ್ಬೋದು, ಲಂಡನ್ ಇರ್ಬೋದು, ಫ್ರಾನ್ಸ್, ಎಲ್ಲಿ ಹೋದ್ರೂ ಕೂಡ ದುಃಖ ತಪ್ಪಿದ್ದಲ್ಲ. ಬ್ರಹ್ಮಜ್ಞಾನಿಯಾಗಿ ಬಿಟ್ಟರೆ, ಬ್ರಹ್ಮ ನಿಶ್ಚಯನಾಗಿ ಬಿಟ್ಟರೆ ಹೇಗ್ ಬೇಕಾದ್ರೂ ಇಲ್ಲಿ ಯೋಗರಥೋವಾ ಭೋಗರಥೋವಾ ಸಂಗರಥೋವಾ ಸಂಗಮಿಹೀನ ಯಸ್ಯ ಬ್ರಹ್ಮ ನಿರಮತಿ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಬ್ರಹ್ಮಜ್ಞಾನದಿಂದ ಮಾತ್ರವೇ ಆನಂದವಾಗುತ್ತೆ. ಅಥೋನ್ಯದಾರ್ಥಂ ಉಳಿದ ಎಲ್ಲವೂ ದುಃಖವೇ ಅಂತ ಹೇಳ್ತಾ ಇದ್ದಾರೆ. ತಥಾಚ ಸತ್ಯತ್ವಂ ಸ್ವಮಹಿಮ ಪ್ರತಿಷ್ಠಿತತ್ವಂ ಸರ್ವಗತತ್ವಂ ಸರ್ವಾತ್ಮತತ್ವಮಿತಿ ಸೇತೇ ಸರ್ವೇ ಧರ್ಮಾಃ ಶ್ರೂಯಮಾಣಾಃ ಪರಮಾತ್ಮನ್ಯೇವ ಉಪಪದ್ಯಂತೆ ನಾನ್ಯತ್ರ ಧರ್ಮೋಪಪತ್ತೇಶ್ಚ. ಈ ಭೂಮಕ್ಕೆ ಶರತ್ ಕುಮಾರ ಹೇಳಿರುವಂತಹ ಧರ್ಮ ಯಾವುದು? ಸತ್ಯತ್ವ. ಅದೇ ಸತ್ಯ ಸ್ವರೂಪವಾಗಿದೆ. ಅದೆಂತಿದೆ ಅಂತ ಕೇಳಿದಾಗ ಸೇ ಮಹಿಮ್ನಿ ಅಥವಾ ನೋ ಮಹಿಮ್ನಿ, ತನ್ನ ಸ್ವರೂಪದಲ್ಲೇ ನಿಂತಿದೆ ಅಥವಾ ಯಾರ ಹಂಗಿನಲ್ಲೂ ನಿಂತಿಲ್ಲ ಅಂದ್ರು. ಈವನ್ ಮಹಿಮೆ ಪರಬ್ರಹ್ಮಗೆ ಮಾತ್ರ ಒಂದು. ಸರ್ವಗತತ್ವ, ಸರ್ವಾತ್ಮತ್ವ, ಇದೇ ಮುಂತಾಗಿರುವ ಎಲ್ಲಾ ಧರ್ಮಗಳು ಇಲ್ಲಿ ಹೇಳಲ್ಪಡ್ತಾ ಇವೆಯಲ್ಲ, ಇವುಗಳು ಪರಮಾತ್ಮನ್ಯೇವ ಉಪಪದ್ಯಂತೆ, ಪರಮಾತ್ಮನಿಗೆ ಹೊಂದುತ್ತಾ ಇವೆ. ನಾನ್ಯತ್ರ ಪರಬ್ರಹ್ಮ ಒಂದನ್ ಬಿಟ್ಟು ಹಿರಣ್ಯ ಗರ್ಭನಿಗೂ ಇಲ್ಲ, ಪ್ರಾಣನಿಗೂ ಇಲ್ಲ, ಅವ್ಯಾಗದ ಆತ್ಮನಿಗೂ ಹೊಂದುವುದಿಲ್ಲ. ಆದ್ದರಿಂದ ಧರ್ಮೋಪಪತ್ತಿ ಕಾರಣದಿಂದಲೂ ಇಲ್ಲಿ ಶರತ್ ಕುಮಾರ ಮಹರ್ಷಿಗಳು ನಾರದ ಮಹರ್ಷಿಗಳಿಗೆ ಹೇಳಿರುವಂತಹ ಭೂಮವು ಪರಬ್ರಹ್ಮವೇ ಆಗಿದೆ. ಕೊನೆಯ ವಾಕ್ಯ, ತಸ್ಮಾತ್ ಭೂಮ ಪರಮಾತ್ಮ ಏವ ಇತಿ ಸಿದ್ಧಂ. ಆದ್ದರಿಂದ ಈ ಮಂತ್ರದಲ್ಲಿ ಯತ್ತ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಎನ್ನುವಂತ ಈ ಮಂತ್ರದಲ್ಲಿ ಹೇಳಿರುವಂತಹ ಭೂಮವು ಪರಬ್ರಹ್ಮವೇ ಆಗಿದೆ.
ಪರಮಾತ್ಮನಾಗಿರಬೇಕೆ ಹೊರತು ಪ್ರಾಣನು ಅಲ್ಲ ಎನ್ನುವ ಸಿದ್ಧಾಂತವನ್ನ ಭಗವತ್ಪಾದ ಶಂಕರಾಚಾರ್ಯರು ಅತ್ಯಂತ ಸುಂದರವಾಗಿ ಮಾಡಿದ್ದಾರೆ. ಈಗ ಈ ಅಧಿಕರಣಕ್ಕೆ 5 ಅಂಶಗಳನ್ನು ಹೇಳ್ಬಿಡ್ತೇನೆ. ಇದು ಭೂಮಾಧಿಕರಣ 1ನೇ ಅಧ್ಯಾಯ 3ನೇ ಪಾದ 2ನೇ ಅಧಿಕರಣ. ಇದು ಬ್ರಹ್ಮ ಸೂತ್ರಗಳಲ್ಲಿ 20ನೇ ಅಧಿಕರಣ. ಈ ಅಧಿಕರಣಕ್ಕೆ 2 ಸೂತ್ರಗಳಿವೆ. ಓಂ ಭೂಮ ಸಂಪ್ರದಾದ ಜ್ಯುಪದೇಶಾತೆ ಓಂ ಧರ್ಮೋಪಪತ್ತೇಶ್ಚ. ಈ ಅಧಿಕರಣಕ್ಕೆ ಭಗವಾನ್ ಶಂಕರರು ಛಾಂದೋದ್ಯೋಪನಿಷತ್ತಿನಿಂದ ವಿಷಯ ವಾಕ್ಯವನ್ನು ಆರಿಸಿಕೊಂಡಿದ್ದಾರೆ. ವಿಷಯ ವಾಕ್ಯ ಯಾವುದು? ಯತ್ರ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಚಾರಾತಿ. ಸ್ವಭೂಮ. ಇಲ್ಲಿ ಸಂಶಯವೇನು? ಭೂಮ ಶಬ್ದದಿಂದ ಪ್ರಾಣವನ್ನು ಹೇಳಿದ್ದಾರ ಅಥವಾ ಪರಮಾತ್ಮನನ್ನ? ಯಾಕೆ? ಎರಡಕ್ಕೂ ಅವಕಾಶವಿದೆ. ಪ್ರಾಣ ಹೇಳಿದ್ದಾರೆ ಅನ್ನುವುದಕ್ಕೂ ಯುಕ್ತಿ ಇದೆ, ಪರಬ್ರಹ್ಮವನ್ನು ಹೇಳಿದ್ದಾರೆ ಅನ್ನುವುದಕ್ಕೂ ಯುಕ್ತಿ ಇದೆ. ಯಾವುದನ್ನ ತಿಳಿದುಕೊಳ್ಳಬೇಕು? ಮುಮುಕ್ಷುಗಳು ಈ ಭಾಗವನ್ನು ಓದಿದ್ರು. ಭೂಮವನ್ನು ತಿಳ್ಕೊಳ್ಬೇಕು. ಒಂದು ಭೂಮ ಅಂತಂದ್ರೆ ಪರಬ್ರಹ್ಮ, ಅದೇ ನಾನು ಅಂತ ತಿಳ್ಕೊಳ್ಬೇಕಾ? ಪ್ರಾಣ ಬಹಳ ದೊಡ್ಡವನು ಅಂತ ಉಪಾಸನೆ ಮಾಡ್ಬೇಕಾ ಅಂತ ಸಂಶಯ. ಪೂರ್ವ ಪಕ್ಷ ಹೇಳ್ತಾನೆ ಅನೇಕ ಯುಕ್ತಿಗಳಿಂದ ಇಲ್ಲಿ ಭೂಮ ಶಬ್ದದಿಂದ ಪ್ರಾಣವನ್ನೇ ಇಟ್ಕೊಳ್ಬೇಕು ಅಂತ. ಉತ್ತರ ಪಕ್ಷ, ಅದು ತಪ್ಪು. ಇಲ್ಲಿ ಭೂಮ ಶಬ್ದದಿಂದ ಪರಬ್ರಹ್ಮವನ್ನೇ ಇಟ್ಕೊಳ್ಬೇಕು. ಯಾಕೆ? ಸಂಪ್ರಸಾದಾದಿ ಉಪದೇಶ. ಈ ಪ್ರಾಣನಿಗಿಂತಲೂ ದೊಡ್ಡವನು, ಪ್ರಾಣನನ್ನು ಮಿಂಚಿದವನು ಎಂದು ಹೇಳುತ್ತಿರುವುದರಿಂದ ಪ್ರಾಣನ ಇಟ್ಕೊಳ್ಬಾರ್ದು. ಧರ್ಮೋಪಪತ್ತೇಶ್ಚ. ಪರಬ್ರಹ್ಮದ ಧರ್ಮಗಳನ್ನೇ ಭೂಮಕ್ಕೆ ಹೇಳಿರೋಣದರಿಂದ ಇಲ್ಲಿ ಭೂಮ ಶಬ್ದದಿಂದ ಪರಬ್ರಹ್ಮವನ್ನೇ ಇಟ್ಕೊಳ್ಬೇಕು ಅಂದ್ ಉತ್ತರ ಪಕ್ಷ. ಇದರಿಂದ ಸಿದ್ಧಾಂತವೇನೋ ಅದು ಬಹಳ ಮುಖ್ಯ. ಗುರು ಹೇಳ್ತಾರೆ ಸಿದ್ಧಾಂತ ಎನ್ನಯ ಪ್ರಯೋಜನ. ಈ ಸೂತ್ರಕ್ಕೆ ಅರ್ಥವನ್ನು ಮಾಡಿಕೊಂಡು ನಾ ತಿಳ್ಕೊಂಡೆ ಏನಂತ, ಪರಬ್ರಹ್ಮವೇ ಭೂಮ ಸ್ವರೂಪವಾಗಿದೆ ಅಂತ ತಿಳ್ಕೊಂಡೆ. ಇದರಿಂದ ನಮಗಾಗುವ ಪ್ರಯೋಜನವೇನಪ್ಪಾ ಅಂದ್ರೆ ದುಃಖ ನಿವೃತ್ತಿ, ಬ್ರಹ್ಮಾನಂದ ಪ್ರಾಪ್ತಿ. ಮೋಕ್ಷ ಅಂದ್ರೇನು? ಸರ್ವ ದುಃಖ ನಿವೃತ್ತಿ. ಯಾವ ದುಃಖವೂ ಇಲ್ಲ. ಶೋಕ ಮೋಹಗಳನ್ನ ಮೀರಿ ಹೋದವನಾಗಿ ಪರಮಾನಂದ ಸ್ವರೂಪವನ್ನು ಪಡೆದುಕೊಂಡು ಜೀವನ್ ಮುಕ್ತನಾಗುವಂತಹದ್ದೇ ಫಲ. ನಾರದನಿಗೆ ಬೇಕಾದದ್ದು ಇದು. ಯಾಕೆ? ಅವನು ಬರುವಾಗ್ಲೇ ಸೋಹಂ ಭಗವ ಶೋಚಾಮಿ ತಮ್ಮ ಭಗವಾನ್ ಶೋಕಸ್ಯ ಪಾರಂತಾರಯತು. ಗುರುಗಳೇ, ನಾನೀಗ ಶೋಕ ಸಾಗರದಲ್ಲಿ ಮುಳುಗಿ ಬಿಟ್ಟಿದ್ದೇನೆ. ನನ್ನ ಪ್ರಪಂಚ ಬಹಳ ಹೊಗಳ್ತಾ ಇದೆ. ನಾರದ ಬಹಳ ದೊಡ್ಡವನು ದೊಡ್ಡವನು ಅಂತ ನನಗ್ ಗೊತ್ತು. ನನ್ನ ದಡ್ಡತನ, ನಾನೀಗ ನಿಮ್ಮತ್ತ ಬಂದಿದ್ದೇನೆ, ಅಜ್ಞಾನಿಯಾಗಿ ಬಂದಿದ್ದೇನೆ, ನನಗೆ ಆತ್ಮತ್ತರ ಉಪದೇಶ ಮಾಡಿ ಅಂತ ಕೇಳಿದೆ. ಅದಕ್ಕೆ ಉತ್ತರವಾಗಿ ಭಗವಾನ್ ಸನತ್ ಕುಮಾರ ಮಹರ್ಷಿಗಳು ಎತ್ತ ನಾನ್ಯತ್ ಪಶ್ಯತಿ ನಾನ್ಯತ್ ಚುನೋತಿ ನಾನ್ಯ ದ್ವಿಜಾನಾತಿ ಅಂತ ಹೇಳಿರುವುದರಿಂದ ಭೂಮ ಶಬ್ದ ಬ್ರಹ್ಮ ಅಂತ ಅರ್ಥ ಮಾಡ್ಕೋಬೇಕು. ಇಂಥ ಬ್ರಹ್ಮವನ್ನ ಎಲ್ಲ ಮುಮುಕ್ಷುಗಳು ತಿಳ್ಕೊಳ್ಬೇಕು. ಯಾವ ಉಪಾಸನೆಯಿಂದಲೂ ದುಃಖ ನಿವೃತ್ತಿ ಆಗುವುದಿಲ್ಲ. ಎಲ್ಲಿಯವರೆಗೆ ಕರ್ತೃತ್ವ ಭೋಕ್ತೃತ್ವ ಪ್ರಮಾತೃತ್ವಗಳು ಉಂಟೋ, ಎಲ್ಲಿಯವರೆಗೆ ಕ್ರಿಯಾಕಾರಕ ಫಲಗಳು ಉಂಟೋ, ಎಲ್ಲಿಯವರೆಗೆ ಪ್ರಮಾತ ಪ್ರಮಾಣ ಪ್ರಮೇಯ ಎನ್ನುವಂತ ತ್ರಿಪುಟಿ ಜ್ಞಾನ ಸತ್ಯವಾಗಿದೆಯೋ, ಎಲ್ಲಿಯವರೆಗೆ ಅವಿದ್ಯಾ ಇದೆಯೋ ಅಲ್ಲಿಯವರೆಗೂ ಕೂಡ ದುಃಖವೇ ತುಂಬಿರುತ್ತೆ. ಆ ದುಃಖವನ್ನು ಕಳ್ಕೊಳ್ಬೇಕಾದ್ರೆ ಬ್ರಹ್ಮಜ್ಞಾನವನ್ನೇ ಮಾಡಿಕೊಳ್ಳಬೇಕು ಅಂತ ಬ್ರಹ್ಮ ತತ್ವವನ್ನ ಇಲ್ಲಿ ಸನತ್ ಕುಮಾರರು ನಾರದ ಮಹರ್ಷಿಗಳಿಗೆ ಭೂಮ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ ಅಂತ ಭಗವಾನ್ ಬಾದರಾಯಣಾಚಾರ್ಯರು, ಭಗವಾನ್ ಭಾಷ್ಯಕಾರರಾದ ಶಂಕರಾಚಾರ್ಯರು, ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಆಚಾರ್ಯ ತಯರು ಅನುಗ್ರಹ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಇಂಥ ಬ್ರಹ್ಮ ತತ್ವವನ್ನ ನನ್ನ ಪರಮಾರ್ಥ ಸ್ವರೂಪವೆಂದು ನಾವೆಲ್ಲರೂ ತಿಳಿದುಕೊಂಡು ಸರ್ವ ದುಃಖ ವಿನಿರ್ಮುಕ್ತರಾಗಿ ಜೀವನ್ ಮುಕ್ತರಾಗುವಂತೆ ಸದ್ಗುರುಗಳು ಅನುಗ್ರಹವನ್ನ ಮಾಡಲಿ ಎಂದು ತಿಳಿಸುತ್ತಾ ಇಂದಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಓಂ ಭೂಮ ಸಂಪ್ರಸಾದಾದ್ಯುಪದೇಶಾತ್ ಓಂ ಧರ್ಮೋಪಪತ್ತೇಶ್ಚ
ॐ शान्ति शान्ति शान्तिः नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमतास्य शिष्यं श्रीशङ्कराचार्यमतास्य पद्मपादं च हस्तामनकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं नमो नमः सद्गुरुपादुकाभ्यां सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ॐ शान्तिश्चान्तिश्चान्तिः।